ಹಾಗರೆ ನಮಸ್ಕಾರ ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈ ಜಿ ವರ್ಲ್ಡ್ ಟು ಫೋರ್ ಸೆವೆನ್ ನಮ್ಮೊಂದಿಗೆ ಇದ್ದಾರೆ ಪುತ್ತೂರು ಕಾಪಿನ ಮುತ್ತು ನಮ್ಮ ಉಡುಪಿ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ಮಾಜಿ ಶಾಸಕರು ಆಗಿರುವಂತಹ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ಜನರ ಹೃದಯವನ್ನು ಮನಸ್ಸನ್ನು ಗೆದ್ದವರಾಗಿರುವಂತಹ ನಮ್ಮ ಒಡನಾಡಿಯಾಗಿದ್ದಾರೆ ಶ್ರೀ ವಿನಯ್ ಕುಮಾರ್ ಸೊರಕೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಿಬೇಟ್ ಅವರ್ನಲ್ಲಿ ನಾವು ಇವತ್ತು ಮಾಜಿ ಶಾಸಕರೊಟ್ಟಿಗೆ ಸಂವಾದವನ್ನು ಮಾಡ್ತಾ ಇದ್ದೇವೆ ಕಾಪು ಕ್ಷೇತ್ರದಲ್ಲಿ ಅವರ ಈ ತುರ್ತು ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಜನರಿಗೆ ವಲಸೆ ಕಾರ್ಮಿಕರಿಗೆ ಮತ್ತು ಸಂಬಂಧಪಟ್ಟಂಥ ಅಗತ್ಯ ಇರುವಂಥ ವ್ಯಕ್ತಿಗಳಿಗೆ ಜನರಿಗೆ ದೀನದಲಿತರಿಗೆ ಬಡಬಗ್ಗರಿಗೆ ಸಹಾಯವನ್ನು ಮಾಡುವಂಥ ರೀತಿ ಎಂಬುದಾಗಿ ವಿನಯ್ ಕುಮಾರ್ ಸರ್ ಯಾವುದೇ ಒಂದು ಆಡಳಿತ ಪಕ್ಷದ ವಿಚಾರ ಬಂದಾಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಲ್ಲಿ ವಿನಯ್ ಕುಮಾರ್ ಸೊರಕೆಯವರು ಎದ್ದು ಕಾಣ್ತಾರೆ ಆದರೆ ಇಂಥ ಸಂದರ್ಭದಲ್ಲಿ ತಾವು ಸಹಾಯ ಮಾಡಿದ್ದು ಕಿವಿಯಲ್ಲಿ ಕೇಳುತ್ತ ವಿನಃ ಕಣ್ಣಿನಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕೆ ಎಡಗೈ ಬಲಗೈಯಲ್ಲಿ ಕೊಟ್ಟದ್ದು ಎಲಗ ಎಡಗೈಗೆ ಗೊತ್ತಾಗಬಾರದು ಅಥವಾ ನನಗೆ ಈ ಸಂದರ್ಭದಲ್ಲಿ ಪ್ರಚಾರ ಬೇಡ ಅಂತೇಳಿ ಏನಾದರೂ ಮನಸ್ಸು ಮಾಡಿಕೊಂಡಿದ್ದೀರಾ ತಾವು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಕೇಳಿದ್ದೇವೆ ನಾವು ಮಹಾಮಾರಿ ಕರೋನಾ ಸಮಾಜದ ಎಲ್ಲ ಜಾತಿ ಧರ್ಮ ಭಾಷೆ ಬ ಬಡವ ಶ್ರೀಮಂತ ಅಥವಾ ಪಕ್ಷ ಪಕ್ಷವನ್ನು ಮೀರಿ ಅದೇ ರೀತಿಯಲ್ಲಿ ರಾಜ್ಯ ದೇಶ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕರೋನಾ ಎದ್ದು ನಿಂತಿದೆ ಮನುಷ್ಯನ ವಿನಾಶಕ್ಕೋಸ್ಕರ ಇವತ್ತು ಕರೋನಾ ಹಂಚಿ ಹಾಕುವಂಥ ಸಂದದಲ್ಲಿ ಕರೋನಾ ರೋಗ ಹಂಚು ಹಾಕುವಂಥ ಸಂದರ್ಭದಲ್ಲಿ ನಾವು ಇವತ್ತು ಅದನ್ನು ಇವತ್ತು ಅದಕ್ಕೆ ಪರಿಹಾರವನ್ನು ಕಾಣಬೇಕಾಗಿದ್ದರೆ ಇವತ್ತು ಡಬ್ಲ್ಯೂ ಎಚ್ ಓ ಇರ್ಬೋದು ಅದೇ ರೀತಿಯಾಗಿ ದೇಶದಲ್ಲಿ ಇರುವಂಥ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಜವಾಬ್ದಾರಿತವಾದಂಥ ಜಿಲ್ಲಾಡಳಿತ ಇರ್ಬೋದು ಅಥವಾ ಜಾತಿ ಧರ್ಮ ಭಾಷೆ ಇವನ್ನೆಲ್ಲ ಮಿಕ್ಕಿ ಅದನ್ನು ಇವತ್ತು ಪರಿಹರಿಸಿಕೊಳ್ಬೇಕಂತ ಅವಶ್ಯಕತೆ ಇದೆ ಪಕ್ಷ ಪಕ್ಷವನ್ನು ಕೂಡ ಮೀರಿ ನಾವು ಅದನ್ನು ಪರಿಹರಿಸಿಕೊಳ್ಬೇಕಂತ ಅವಶ್ಯಕತೆ ಇದ್ದಂಥ ಸಮಯದಲ್ಲಿ ಇವತ್ತು ಅದಕ್ಕೆ ಪರಿಹಾರವನ್ನು ಕಾಣಬೇಕಾಗಿದ್ದರೆ ನಾವು ಇವೆಲ್ಲವೂ ಕೂಡ ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಭಾಷೆಯ ಆಧಾರದಲ್ಲಿ ಅದೇ ರೀತಿಯಲ್ಲಿ ಶ್ರೀಮಂತ ಬಡವ ಅನ್ನೋದು ಇಲ್ಲದೆ ಹಲೋ

ನೀರಿದ ನೀರಿದ ಪ್ರಾಬ್ಲಮ್ ಸರ್ ಒಂಜಿ ಚೂರು ಎಂಕಲೆ ಟಾಯ್ಲೆಟ್ ಸಮತ ನೀರ್ ಇಜ್ಜಿ ಪಂಚಾಯ್ತಿ ಪಂಚಾಯ್ತಿ ನಮ ಸರ್ ಸರ ಚೂರ್ಲಾ ನೀರ್ ಇದ್ದಿಂಗ್ ಚೇಂಡ ನೀರ್ ಇದ್ದಿನ್ ಪ್ ಅಗಲೆ ಬೋಟ್ ಅಗಲೆ ಕೊರ್ಪೆರ್ ಓ ಪಂಚಾಯ್ತಿ ಬರ್ಪರ್ ಇರ್ ಮಟ್ಟಿಯ ಮಟ್ಟು ಪಂಚಾಯತ್ ಕೋಟೆ ಮಟ್ಟು ಪಂಚಾಯತಿ ಸರಿ ಸರಿ ಯಾನೆ ಮಟ್ಟು ಇನ್ ಬೊಲ್ಪುಗು ಆಹ್ ಯಾನೆ ಯಾನೇ ಅಂದ ಗಮನ ಕೊಡ್ತೆರ್ ಅಂದ್ರೆ ಇಂಚ ಇಂಚ ಪರಿಹಾರ ನೀರ್ಗ್ ತತ್ವರತೆ ಉಂಡು ಪೊರ್ಪು ಸಿಡ್ ಯಾನ್ ಅಪಗನೆ ಸಂಬಂಧಪಟ್ಟಂಚಿನ ಪಟ್ಟಿನ ತಹಸೀಲ್ದಾರ್ಗೆ ಕಾಂಟ್ಯಾಕ್ಟ್ ಮಲ್ತೆ ಮಲ್ತದ್ ಕೂಡ್ಲೆ ಅಡಗಿ ಟ್ಯಾಂಕರ್ ದ ಮುಖಾಂತರ ನೀರು ಕೊಡಡು ಪಣ್ ಐಕಾರ ಬಂಡೇರಿ ಎಂಕ್ಲಡ್ದು ಕೊರ್ರ ಎಂಕ್ಲಗಿತೆ ಈ ನೆಟ್ ಅವಕಾಶ ಇಜ್ಜಿ ಜಿಲ್ಲಾಧಿಕಾರಿ ಒಂದು ನಿಮಿಷ ಪಂಡ ಇಡ್ಡೆ ಪಂಪ್ರದೀಶ್ ಪಂಡೇರಿ ಜಿಲ್ಲಾಧಿಕಾರಿ ಕಾಂಟ್ಯಾಕ್ಟ್ ಆರ್ ಆರ್ಲ ಪಂಡೇರಿ ಜಿಲ್ಲಾ ಪರಿಷತ್ ಮುಖಾಂತರ ಟ್ಯಾಂಕರ್ ವೇಸ್ಟ್ ಮಲ್ಪುಣಚಿರ ವ್ಯವಸ್ಥೆ ಮಲ್ಪೆ ಪಣ್ಪದೀಶಿಡೆ ಆಕಳ ಟೆಂಡರ್ ಟೆಂಡರ್ ಲೈಧ್ಯರಿಗೆ ಜ್ಯಾನ್ ಮಾಡ್ಯೆ ಟೆಂಡರ್ ಲೆತ್ತನೆ ಕಾಪೊಡ್ಜಿ ಟ್ಯಾಂಕರ್ ದ ಮುಖಾಂತ್ರ ನೀರ್ ಕಡ ಪುಡ್ದ ಕೊಡ್ಲಿ ಪಣ್ಪದಿಶಿಡೆ ಎರಡು ತಿರುಳಿಕೆ ಕೊಡ್ತೆ ಇನ್ನು ಪರಿಹರಿಸೋದ್ ಕೊರಪೆ ಪಣ್ಪುಣಚರ ಪಾತ್ರನು ಪಂತೆರಿ ಡೆಪ್ಟಿ ಕಮಿಷನರ್ ಮಾಡ್ತೆರೆ ಓಕೆ ಓಕೆ ಸರಿ ಗಿರಿದಾರ ಕೋಟ್ಯಾ ನಮಸ್ಕಾರ ನಮಸ್ಕಾರ ಸರಿ ನಾನು ಕೇಳಿದ್ದೆ ನೀವು ಸಹಾಯ ಮಾಡುವ ಎಲ್ಲಿ ಕೂಡ ಪ್ರಚಾರ ಕಾಣ್ತಾ ಬರಲಿಲ್ಲ ಅಂತ ಹೇಳಿ ಅಲ್ಲ ಈಗ ಇವ ಇದನ್ನೆಲ್ಲ ಈ ಒಂದು ಮಹಾಮಾರಿಯನ್ನು ಎದುರಿಸಬೇಕಾಗಿದ್ದರೆ ನಾವು ಎಲ್ಲ ಹಂತದಲ್ಲಿ ಕೂಡ ನಾನೇನು ಹೇಳಿದ್ದೇನೆ ಎಲ್ಲಿವರೆಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಕೊರೋನಾ ಬೆಳೆದಿ ಬೆಳೆದಿದ ಅದರಿಂದ ಹಿಡಿದು ಕೆಳ ಮಟ್ಟದವರೆಗೆ ಪಂಚಾಯತ್ ಮಟ್ಟದವರೆಗೆ ಕೂಡ ನಾವು ಅದನ್ನು ನಿವಾರಿಸುವಂಥ ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ಕೈಗೊಂಡಂಥ ಸಮಯದಲ್ಲಿ ಈ ರೋಗವನ್ನು ಎದುರಿಸಲಿಕ್ಕೆ ಅವಕಾಶ ಇದೆ ಆ ದೃಷ್ಟಿಯಲ್ಲಿ ಸಾಮಾಜಿಕ ಅಂತರಗಳಿರ್ಬೋದು ಅಥವಾ ಇವತ್ತು ಯಾರು ರೋಗಿಗಳಿದ್ದಾರೆ ಅವರನ್ನು ಗುರುತಿಸುವಂಥ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಪ್ರತಿಯೊಂದು ಹಂತದಲ್ಲಿ ಕೂಡ ಈಗ ಸಾಕಷ್ಟು ವಲಸೆಗಾರರಿಗೆ ಸಮಸ್ಯೆ ಆಗಿದೆ ಅಥವಾ ಯಾರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವರಿಗೆ ಇವತ್ತು ಅಕ್ಕಿ ಸಿಗ್ತಾಯಿಲ್ಲ ಮಧ್ಯಮ ವರ್ಗದ ಮಧ್ಯಮ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ ಈ ರೀತಿಯಲ್ಲಿ ಈಗ ಜಿಲ್ಲಾಡಳಿತದ ಹಂತದಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಜಿಲ್ಲಾಡಳಿತದ ಮುಖಾಂತರವೇ ಪ್ರತಿಯೊಂದು ಕೂಡ ಇಲಾಖೆಗಳ ಮುಖಾಂತರ ನಿರ್ವಹಿಸಬೇಕು ಅನ್ನುವಂಥ ರೀತಿಯಲ್ಲಿ ಆ ದೃಷ್ಟಿಯಲ್ಲಿ ಇಲಾಖೆಗಳಿಗೆ ಸಾಕಾರ ಮಾಡುವಂಥದ್ದು ನಮ್ಮ ಕರ್ತವ್ಯ ಅದರಡೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕೆಲವೊಂದು ದಾನಿಗಳು ಸಾಕಾರ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಯಾರಿಗೆ ಇವತ್ತು ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ಸಿಗ್ತಾ ಇಲ್ಲ ಅಂಥವರನ್ನು ಗುರುತಿಸಿ ಯಾರತ್ರ ಕಾರ್ಡ್ ಇಲ್ಲ ಅಂಥವ್ರನ್ನು ಗುರುತಿಸಿ ಪಂಚಾಯತ್ ಮುಖಾಂತರ ಗುರುತಿಸಿ ಅವರಿಗೆ ಕಿಟ್ಟು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಜಿ ಶಂಕರ್ ಅವರು ಇರ್ಬೋದು ಅಥವಾ ಪ್ರಕಾಶ್ ಶೆಟ್ಟಿ ಬಂಜ ಬಂಜಾರವರು ಇರ್ಬೋದು ಅಥವಾ ವಾಸುದೇವ್ ಶೆಟ್ಟಿ ಅವರು ಇರ್ಬೋದು ಅಥವಾ ಇವತ್ತು ಅನೇಕ ಧರ್ಮದ ಧರ್ಮಗುರುಗಳ ನೇತೃತ್ವದಲ್ಲಿ ಇವತ್ತು ಮುಸಲ್ಮಾನ್ ಧರ್ಮದ ಗುರುಗಳ ನೇತೃತ್ವದಲ್ಲಿ ಕ್ರೈಸ್ತ ಧರ್ಮದ ಗುರುಗಳ ನೇತೃತ್ವದಲ್ಲಿ ಬೇರೆ ಬೇರೆ ಜಾತಿಯ ಸಂಘಟನೆಗಳು ಅಲ್ಲಲ್ಲಿಯ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಅದಕ್ಕೆ ಸಹಕಾರ ನೀಡುವಂಥ ಒಂದು ಕಾರ್ಯಕ್ರಮಕ್ಕೆ ಒತ್ತು ನೀಡ್ತಾ ಇದ್ದಾರೆ ಅಂಥ ಸಮಯದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಅಧಿಕಾರಿಗಳ ಹಂತದಲ್ಲಿ ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಒಂದು ರೀತಿಯ ಕೊಂಡಿಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ನಾನು ಪ್ರತಿಯೊಂದು ಕಡೆಯಿಂದ ಕೂಡ ಪ್ರತಿ ಪಂಚಾಯತ್ನಿಂದ ಕೂಡ ನಮ್ಮ ಕಾರ್ಯಕರ್ತರ ಮುಖಾಂತರ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅಧಿಕಾರಿಗಳ ಗಮನಕ್ಕೆ ತಂದದ್ದು ಅದನ್ನು ಪರಿಹರಿಸುವಂಥ ಕೆಲಸ ಇದ್ವಿ ಅಧಿಕಾರಿಗಳಿಗೆ ಕೂಡ ಸಲಹೆ ಕೊಡುವಂಥ ರೀತಿಯ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಇದ್ವಿ ಸರಿ ಈಗ ತಹಶೀಲ್ದಾರ್ ಮೂಲಕ ವಿ ಎಗಳ ಮೂಲಕ ಸಂಬಂಧಪಟ್ಟವರಿಗೆ ಅರ್ಹ ಸಂತ್ರಸ್ತರಿಗೆ ಕಿಟ್ಟೆಲ್ಲ ಸಿಗ್ತಾ ಇದೆ ಆದರೆ ಈ ಮಧ್ಯಮ ವರ್ಗದವರು ಇದ್ದಾರೆ ಸರ್ ಬಿ ಪಿ ಎಲ್ ಕಾರ್ಡ್ದವರಿಗೆ ಏನಾದರೂ ಸ್ವಲ್ಪ ಸಿಗುತ್ತೆ ಮಧ್ಯಮ ವರ್ಗದವರಿಗೆ ಅಂದೇ ದುಡಿದು ಅಂದೇ ಖರ್ಚು ಮಾಡುವವರ ಹತ್ರ ಕೈಯಲ್ಲಿ ಹಣ ಇಲ್ಲ ಕಾರ್ಡಿನಲ್ಲಿ ಒಂದು ಮೂವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಅದಕ್ಕೊಂದು ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಉಳಿದದ್ದು ಏನೂ ಸಿಗ್ತಾ ಇಲ್ಲ ನಿಮ್ಮ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯವೈಖರಿಯಲ್ಲಿ ತೊಡಗಿದ್ದಾರೆ ಬೆಳಿಗ್ಗೆ ವಸಂತ ದೇವಾಡಿಗ ಅನ್ನೋವರ ಶ್ರೀಮತಿಯವರು ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ನನ್ನ ನನ್ನ ಗಂಡನಿಗೆ ಡಯಾಲಿಸಿಸ್ ಇದೆ ಹೌದು ಈ ಡಯಾಲಿಸಿಸ್ ಮಾಡಲಿಕ್ಕೆ ನಾನು ತಹಸೀಲ್ದಾರ್ಗೆ ಮಾತಾಡಿದ್ದೆ ತಹಸೀಲ್ದಾರರು ಇವತ್ತು ನನಗೆ ಒನ್ ನಾಟ್ ಏಯ್ಟ್ ಮುಖಾಂತರ ಮಾಡಿಕೊಟ್ಟು ಮಂಗಳೂರಿಗೆ ಕಳಿಸಿದರು ಮಂಗಳೂರಿಗೆ ಅಲ್ಲಿ ಬಿಟ್ಟು ವಾಪಸ್ ಬರಲಿಕ್ಕೆ ನನಗೆ ಆ ವ್ಯಾನ್ ಸಿಗಲಿಲ್ಲ ಆ್ಯಂಬುಲೆನ್ಸ್ ಸಿಗಲಿಲ್ಲ ಹಾಗಾಗಿ ನನಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಖರ್ಚಾಯಿತು ಇವತ್ತು ಅದಕ್ಕೆ ಅದಕ್ಕೋಸ್ಕರ ನನಗೆ ಉಡುಪಿಯಲ್ಲೇ ಇಂಥ ವ್ಯವಸ್ಥೆ ಮಾಡಿದರೆ ಒಳ್ಳೇದು ಅನ್ನುವಂಥ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟರು ನನ್ನ ತಕ್ಷಣ ಸಂಬಂಧಪಟ್ಟಂತ ತಹಸೀಲ್ದಾರ್ಗೆ ಸಂಪರ್ಕ ಮಾಡಿ ಅಲ್ಲಿ ವಿಲೇಜ್ ಅಕೌಂಟ್ ಮುಖಾಂತರ ನಮ್ಮ ಕಾರ್ಯಕರ್ತರನ್ನು ಕೂಡ ಒಟ್ಟು ಸೇರಿಸಿಕೊಂಡು ಅದಕ್ಕೆ ಪರಿಹಾರ ತಂದು ಕೊಡಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮಕ್ಕೋಸ್ಕರ ನಾನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಈ ರೀತಿಯಲ್ಲಿ ಪರಸ್ಪರ ಒಂದು ಕೊಂಡಿಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಈಗ ಮಂಗಳೂರು ಜಿಲ್ಲೆಗೆ ಹೋಗಲಿಕ್ಕೆ ಬಹಳ ನಿರ್ಬಂಧ ಇದೆ ಉಡುಪಿ ಜಿಲ್ಲೆಯವರು ಮಂಗಳೂರು ಜಿಲ್ಲೆಗೆ ಹೋಗುವಂತಿಲ್ಲ ಆದರೆ ತುರ್ತು ಸಂದರ್ಭದಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿ ಕೊಡುವಂಥದ್ದೂ ಕೂಡ ಇಲ್ಲವಾಗಿದೆ ಈ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಒಂದು ಇನ್ಸಿಡೆಂಟನ್ನು ನೀವು ಹೇಳಿದರೆ ಡಯಾಲಿಸಿಸ್ಗೆ ಅಲ್ಲಿ ಹೋಗುವಂಥದ್ದು ಬೇರೆ ತುರ್ತು ವಿಚಾರದಲ್ಲಿ ಹೋಗುವುದಾದರೆ ಏನು ವ್ಯವಸ್ಥೆ ಮಾಡಬಹುದು ಅಲ್ಲ ಈಗ ತುರ್ತು ವಿಚಾರದ ಬಗ್ಗೆ ಹೆಚ್ಚು ನಿಮಿಷ ತಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಸೋಷಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮ ಅದರಲ್ಲೂ ಕೂಡ ಮಂಗಳೂರಲ್ಲಿ ಒಂದು ರೀತಿಯ ಜಿಲ್ಲಾಡಳಿತ ಅಲ್ಲಿಯ ತೀರ್ಮಾನವನ್ನು ತೆಕ್ಕದೆ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ತೀರ್ಮಾನವನ್ನು ತೆಕೊಳ್ತದೆ ಮಂಗಳೂರಲ್ಲಿ ಮೂರು ದಿವಸಗಳ ಕಾಲ ನಿರಂತರವಾಗಿ ಇವತ್ತು ಸ್ಥಗಿತಗೊಳಿಸುವಂಥ ಲಾಕ್ಡೌನ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು ಅದರಿಂದ ಸ್ವಲ್ಪ ಮಟ್ಟಿಗೆ ಅದು ಸರಿಯಾದ ತೀರ್ಮಾನ ಹೌದೋ ಅಲ್ಲೋ ಅನ್ನುವಂಥ ರೀತಿ ಅನುಮಾನ ಬರುವಂಥ ರೀತಿಯಲ್ಲಿ ಆಯಿತು ಯಾಕೆಂದರೆ ನಮ್ಮನ್ನು ತುಲನೆ ಮಾಡಿದಾಗ ಉಡುಪಿಯನ್ನು ತುಲನೆ ಮಾಡಿದಾಗ ಉಡುಪಿಯಲ್ಲಿ ಇವತ್ತು ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಇವತ್ತು ಜನರಿಗೆ ಖರೀದಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದು ಒಳ್ಳೇದ ಅನ್ನುವಂಥ ಭಾವನೆ ಬಂತು ಈಗ ಅದನ್ನು ಅವರು ಅನುಸರಣೆ ಮಾಡ್ತಾ ಇದ್ದಾರೆ ಆದರೆ ನಾವು ಸಾಕಷ್ಟು ರೀತಿಯಲ್ಲಿ ಇಪ್ಪತ್ತೊಂದು ದಿವಸಗಳ ಕಾಲ ಲಾಕ್ಡೌನ್ ಏನಿದೆ ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತುಕತೆ ಮಾಡ್ಕೊಳ್ಳೋದಕ್ಕೆ ಪರಿಹಾರ ತಂದುಕೊಡುವಂಥ ಪ್ರಯತ್ನ ಮಾಡ್ತೇವೆ ವಿನಃ ಇವತ್ತು ಬೇರೆ ರೀತಿಯಲ್ಲಿ ಇವತ್ತು ಮದುವೆ ಸಮಾರಂಭಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪೂಜೆ ಪುರಸ್ಕಾರಗಳಿರ್ಬೋದು ಉತ್ಸವಗಳಿರ್ಬೋದು ಉತ್ಸವಗಳು ಇರ್ಬೋದು ಅಥವಾ ಇಂಥದ್ದನೇ ಇಂಥದ್ದಕ್ಕೆಲ್ಲ ಸ್ವಲ್ಪ ಮಟ್ಟಿಗೆ ಇಪ್ಪತ್ತೊಂದು ಕ ದಿವಸಗಳ ಕಾಲ ಲಾಕ್ ಡೌನ್ ಅನ್ನ ಸರಿ ಪಾಲಿಪಾ ಪರಿಪಾಲನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ನಾವು ನಮ್ಮ ಕಾರ್ಯಕರ್ತರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದೀವಿ ಸರಿ ನಮ್ಮ ಉಡುಪಿ ಜಿಲ್ಲೆ ಇದೆ ಉಡುಪಿ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಎಂಬವರು ಇದ್ದರು ಯಾಕೆಂದ್ರೆ ನೀವು ಮಾಜಿ ಉಸ್ತುವಾರಿ ಸಚಿವರು ನೀವು ಸಚಿವರು ಆಗಿರುವಾಗ ಅದನ್ನು ಡೇ ಟು ಡೇ ನೀವು ಮಾನಿಟರ್ ಮಾಡ್ತಿದ್ದೀರಿ ಏನಾಗ್ತದೆ ಏನಾಗ್ತಿಲ್ಲ ಎಂಬುದಾಗಿ ಆದರೆ ಈಗಿನ ಸರ್ಕಾರದ ಉಸ್ತುವಾರಿ ಸಚಿವರು ಶ್ರೀ ಮಾನ್ಯ ಬಸವರಾಜ ಬೊಮ್ಮಯ್ಯವರು ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ ತಾವೊಂದು ಒಂದು ವಿರೋಧ ಪಕ್ಷದ ಸದಸ್ಯನಾಗಿ ಅದು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಈ ಸಂದರ್ಭದಲ್ಲಿ ಯಾರನ್ನು ಕೂಡ ಟೀಕೆ ಮಾಡಲಿಕ್ಕೆ ಇಚ್ಛೆ ಯಾಕಂದ್ರೆ ನಾವು ಟೀಕೆ ಮಾಡಿಕೊಳ್ಳುವಂಥ ಸಂದರ್ಭ ಅಲ್ಲ ಇದು ಈಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಇಲ್ಲಿರುವಂಥ ಸಮಸ್ಯೆಗಳನ್ನು ನಿಭಾಯಿಸುವಂಥ ಕೆಲಸ ಕಾರ್ಯ ಮಾಡುವಂಥದ್ದು ನಮ್ಮ ಧರ್ಮ ಆ ದೃಷ್ಟಿಯಲ್ಲಿ ಹೆಚ್ಚಿನ ಅಂಶ ಇವತ್ತು ಉಸ್ತುವಾರಿ ಸಚಿವರು ಇಲ್ಲಿಗೆ ಭೇಟಿ ಕೊಡದೆ ಇರ್ಬೋದು ಅವರ ರಾಜ್ಯದ ಗೃಹ ಸಚಿವರು ಆದರೆ ಇವತ್ತು ಇಲ್ಲಿ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಕಾರ್ಯ ಮಾಡ್ತಾರೆ ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದೀನಿ ಆ ದೃಷ್ಟಿಯಲ್ಲಿ ಇವತ್ತು ಇವತ್ತು ಆ ರೀತಿ ಕೆಲಸ ಕಾರ್ಯ ಮಾಡ್ಬೋದು ಅನ್ನೋ ರೀತಿ ಅನಿಸಿಕೆ ನನ್ನದು ಸರಿ ನಮಗೆ ವೀಕ್ಷಕರೇ ನಿಮಗಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮೊಂದಿಗೆ ಇದ್ದಾರೆ ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕ್ಕಿ ಅವರು ಕಾಪು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದಾರೆ ಈ ಕಾಪು ಅಥವಾ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಏನಾದರೂ ಸಮಸ್ಯೆ ಇದ್ದರೆ ಅವರಲ್ಲಿ ಹೇಳಿಕೊಳ್ಳಿಕ್ಕೆ ಮುಕ್ತ ಅವಕಾಶವಿದೆ ಟಿ ವಿ ಪರದೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು ಕಾಣ್ತಾ ಇವೆ ದಯವಿಟ್ಟು ತಾವು ಕಾಲ್ ಮಾಡಬಹುದು ಲೈನ್ಗಳು ಮುಕ್ತವಾಗಿವೆ ತಾವು ಕರೆ ಮಾಡ್ಕೊಳ್ಬೋದು ಮತ್ತು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಸರಿ ವಿನಯ್ ಕುಮಾರ್ ಸೊರಕಿಯವರೇ ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತವನ್ನು ಎಷ್ಟು ಮಟ್ಟಿಗೆ ನೀವು ಶ್ಲಾಘಿಸ್ತೀರಿ ಯಾಕೆಂದ ಹೇಳಿದರೆ ನಮ್ಮಲ್ಲಿ ಸೋಂಕಿತರು ಮತ್ತು ಶಂಕಿತರನ್ನು ಲೆಕ್ಕ ಮಾಡುತ್ತಾ ಹೋದರೆ ಶಂಕಿತರು ಬಹಳ ಕಡಿಮೆ ಆಗುತ್ತೆ ಸೋಂಕಿತರು ಮೂರು ಮಂದಿ ಇದ್ದರೂ ಬಹುಶಃ ಒಂದು ಎರಡು ರಿಸಲ್ಟ್ಸ್ ಬರಲಿಕ್ಕೆ ಮಾತ್ರ ಬಾಕಿ ಇದೆ ನಿನ್ನೆ ಜಿಲ್ಲಾಧಿಕಾರಿಯೊಟ್ಟಿಗೆ ದೈ ಜಿ ಒಲ್ ಟೀಮ್ ಸಂದರ್ಶನವನ್ನು ಮಾಡುತ್ತಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ ಅವರಿಗೆ ನೂರು ಶೇಕಡ ನಂಬಿಕೆ ಇದೆ ಅವರು ಡಿಸ್ಚಾರ್ಜ್ ಆಗ್ತಾರೆ ಎಂಬುದಾಗಿ ನಮ್ಮದು ಉಡುಪಿ ಜಿಲ್ಲೆ ಎಂಬುದು ಒಂದು ಪ್ರವಾಸ ನಗರಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಣದ ಕಾಶಿಯಾಗಿದೆ ಹಲವಾರು ಹೊರ ರಾಜ್ಯಗಳಿಂದ ಮತ್ತು ಹೊರ ದೇಶಗಳಿಂದ ಇಲ್ಲಿ ಜನರು ಬರ್ತಾಯಿದ್ದಾರೆ ಆದರೆ ಜಡ್ ಜಿಲ್ಲಾಡಳಿತ ಒಂದು ಉತ್ತಮ ಕಾರ್ಯವೈಖರಿಯನ್ನು ಮಾಡಿದೆ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಕಾರ್ಯ ಇಲಾಖೆ ಕಾರ್ಯವೈಖರಿ ಮಾಡಿದೆ ಮೂರಕ್ಕೆ ಅಸಂಖ್ಯತೆ ನಮ್ಮ ಸಂಖ್ಯೆ ನಿಂತು ಬಿಟ್ಟಿದೆ ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ನಾನು ಜಿಲ್ಲಾಡಳಿತದ ಬಗ್ಗೆ ಇವತ್ತು ಜಿಲ್ಲಾಧಿಕಾರಿಗಳಿರ್ಬೋದು ನಮ್ಮ ಎಸ್ ಪಿ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇರ್ಬೋದು ಆರೋಗ್ಯ ಇಲಾಖೆಯವರು ಇರ್ಬೋದು ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ಸದಾವಕಾಶ ಏನು ಅಂತ ಹೇಳಿದ್ರೆ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ಈ ರೋಗದ ಮಟ್ಟಿಗೆ ಕೆಲಸ ಕಾರ್ಯವನ್ನು ಮಾಡುವಂಥ ಒಂದು ಅವಕಾಶ ಅದನ್ನು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಒಂದು ಪರಿಪಾಲನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ಇದರಲ್ಲೇ ನಾವು ಸಂತೋಷ ಸಂತೋಷಪಟ್ಟು ಹಾಗೇ ಇಲ್ಲ ಯಾಕಂದರೆ ನಾವು ಇನ್ನಷ್ಟು ಜಾಗೃತರಾಗಿರ್ಬೇಕಾಗ್ತದೆ ಈ ರೋಗ ನಿನ್ನೆ ಅಮೆರಿಕಾದಲ್ಲಿ ಒಂದು ಹುಲಿ ಕೂಡ ಈ ರೋಗ ಕರೋನಾ ರೋಗ ಬಂದಿದೆ ಇಂಥ ಸಮದಲ್ಲಿ ಹೌದು ಪ್ರಾಣಿಗಳಿಗೂ ಕೂಡ ಹಬ್ಬುವಂತ ಇದೆ ಇವತ್ತು ಸಂದರ್ಭ ಇರಬಹುದು ನಮ್ಮ ಜಿಲ್ಲೆ ಸಾಕಷ್ಟು ಎನ್ ಆರ್ ಎಂತಹ ಜಿಲ್ಲೆ ಸಾಕಷ್ಟು ಜನ ನಮ್ಮ ಉದ್ದಿಮೆಗೋಸ್ಕರ ಇವತ್ತು ಬೊಂಬೈ ಇರ್ಬೋದು ಹೊರ ರಾಜ್ಯಗಳಲ್ಲಿ ಇವತ್ತು ಸೇವೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಗಲ್ಫ್ ದೇಶದಲ್ಲಿದ್ದಾರೆ ವಿದೇಶದಲ್ಲಿ ಇವತ್ತು ಬಹಳಷ್ಟು ಜನ ಇದ್ದಾರೆ ಉದ್ಯೋಗದಲ್ಲಿದ್ದಾರೆ ಇವತ್ತು ಇಂಥ ಸಮದಲ್ಲಿ ಅದೇ ರೀತಿಯಲ್ಲಿ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿಕೊಂಡಿದ್ದರು ಇವಾಗಲೂ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ ಅವರು ಈ ಜಿಲ್ಲೆಗೆ ಬರುವಂಥದ್ದು ಹೋಗುವಂಥದ್ದು ಅಥವಾ ಸಂಬಂಧ ಇರುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳು ಪ್ರವಾಸೋದ್ಯಮ ಜಿಲ್ಲೆ ಇರ್ಬೋದು ಇಂಥ ಸಮದಲ್ಲಿ ಇವತ್ತು ಸಾಕಷ್ಟು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಂತ ಅವಶ್ಯಕತೆ ಇದೆ ಇನ್ನಷ್ಟು ಸ ಜಾಗ್ರತೆ ವಹಿಸ್ಕೊಳ್ಬೇಕಂತ ಅಂತ ಇದೆ ನಾನು ಮೊನ್ನೆ ಕೇರಳ ರಾಜ್ಯದ ಆರೋಗ್ಯ ಸಚಿವರು ಎನ್ ಡಿ ಟಿ ವಿಯಲ್ಲಿ ಉಲ್ಲೇ ಉಲ್ಲೇಖ ಮಾಡ್ತಾಯಿದ್ರು ಇಡೀ ದೇಶದಲ್ಲಿ ಕೇರಳ ರಾಜ್ಯ ಸರ್ಕಾರ ಭಾಳ ಉತ್ತಮ ರೀತಿಯಲ್ಲಿ ಇವತ್ತು ಕೊರೋನವನ್ನು ಎದುರಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸ್ತಾ ಇದೆ ಹೌದು ರಾಜಸ್ಥಾನ ಕೂಡ ಇವತ್ತು ಅಶೋಕ್ ಗೆಹ್ಲೋಟ್ ರವರು ಕೂಡ ಅಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಅವರು ಇವತ್ತು ಈ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೀತಾ ಉಂಟು ಇವತ್ತು ಅವರು ಉಲ್ಲೇಖ ಮಾಡ್ತಾಯಿದ್ರು ನಾವು ಈ ರೋಗ ಚೀನಾದಲ್ಲಿ ಹಬ್ಬುವಂಥ ಸಂದರ್ಭದಲ್ಲೇ ಅಲ್ಲಿ ನಮ್ಮ 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 ವಿದ್ಯಾರ್ಥಿ ಅಲ್ಲಿ ಪಠನ ಮಾಡುವಂಥ ಸಮಯದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಿತ್ತು ಮಾಡಿ ನಮಗೆ ಹಿಂದೆ ಒಂದು ರೋಗ ಬಂದಂಥ ಸಮದಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು ಆ ಪ್ರಕಾರ ನಿಫಾ ವೈರಸ್ ಹೌದು ನಿಫಾ ವೈರಸ್ ಬಂದಂಥ ಸಮದಲ್ಲಿ ಅನುಭವ ಇತ್ತು ಆ ಸಂದರ್ಭದಲ್ಲಿ ನಾವು ಇದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನವನ್ನು ಮಾಡಿತ್ತು ಇವತ್ತು ಪ್ರಥಮ ಹಂತದಲ್ಲಿ ನಿಭಾಯಿಸುವಂಥ ಕೆಲಸ ಕಾರ್ಯ ಮಾಡಿತ್ತು ನಾವು ನಮ್ಮ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿದ್ದಾರೆ ಯಾವ ಊರಿನಲ್ಲಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅವರನ್ನು ಕ್ವಾರಂಟೈನ್ ಮಾಡಿ ಬಂದ ಕೂಡಲೇ ಅವರನ್ನು ತಪಾಸಣೆ ಮಾಡಿ ಕ್ವಾರಂಟೈನ್ ಮಾಡಿ ಅದರ ಮುಖಾಂತರ ಇದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ನಡೆಸಿದೆವು ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಇವತ್ತು ಅಲ್ಲಿ ಮರಣ ಸಂಖ್ಯೆ ಕಡಿಮೆ ಆಗಿದೆ ಅದೇ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೋಂಕಿತರು ಇದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಕೆಲಸ ಕಾರ್ಯ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ದೃಷ್ಟಿಯಲ್ಲಿ ಇನ್ನೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಜಿಲ್ಲೆ ಇರ್ಬೋದು ಇನ್ನೂ ಕೂಡ ಭಾಳಷ್ಟು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಂತ ಅವಶ್ಯಕತೆ ಇದೆ ಆ ದೃಷ್ಟಿಯಲ್ಲಿ ಇವತ್ತು ಜಿಲ್ಲಾಡಳಿತ ಇವತ್ತು ಇಲ್ಲಿವರೆಗೆ ಭಾಳಷ್ಟು ಉತ್ತಮ ರೀತಿಯ ಒಂದು ಕೆಲಸ ಕಾರ್ಯವನ್ನು ಜನರಿಗೂ ಕೂಡ ತೊಂದರೆ ಆಗದಂಥ ರೀತಿಯಲ್ಲಿ ಜನರನ್ನು ಇದರಲ್ಲಿ ಅಳವಡಿಸುವಂಥ ರೀತಿಯಲ್ಲಿ ಕೂಡ ಕಾ ಹಾಕ್ಕೊಂಡು ಲಾಕ್ಡೌನಲ್ಲಿ ಅಳವಡಿಸುವಂಥ ಕೆ ಕೆಲಸ ಕಾರ್ಯ ಕೂಡ ಮಾಡಿಕೊಂಡು ಇವತ್ತು ಭಾಳ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಕೆ ಮಾಡಿದೆ ಅದರ ಜೊತೆಗೆ ನಮ್ಮ ಜಿಲ್ಲೆಯ ಜನರು ಕೂಡ ಇದಕ್ಕೆ ಭಾಳಷ್ಟು ಒಳ್ಳೆಯ ರೀತಿಯ ಸ್ಪಂದನವನ್ನು ಕೊಟ್ಟು ಸ್ವಲ್ಪ ಶಿಸ್ತು ಇವತ್ತು ಎಲ್ಲ ಧರ್ಮದ ಹಂತದಲ್ಲಿ ನೋಡಿದರೆ ಎಲ್ಲ ಸ್ವಾಮಿಗಳು ಕೂಡ ಅದೇ ರೀತಿಯಲ್ಲಿ ಇವತ್ತು ಕ್ರೈಸ್ತ ಧರ್ಮದ ಬಿಷಪ್ರವರು ಕೂಡ ಧರ್ಮಗುರುಗಳು ಕೂಡ ಅದೇ ರೀತಿಯಲ್ಲಿ ಮುಸಲ್ಮಾನ ಧರ್ಮದ ಧರ್ಮಗುರುಗಳು ಕೂಡ ಎಲ್ಲ ಇವತ್ತು ಸಂಘ ಸಂಸ್ಥೆಯವರು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕೂಡ ತನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ಜಾಗೃತ ವಹಿಸುವಂಥ ಕೆಲಸ ಮಾಡಿದ್ದಾರೆ ಹೆಚ್ಚಿನಂಶ ಇತಿಹಾಸದಲ್ಲಿ ಇಲ್ಲಿವರೆಗೆ ಯಾವುದೇ ಒಂದು ವಿಚಾರ ಕೂಡ ಇಷ್ಟೊಂದು ಸಹಕಾರ ಸಿಕ್ಕಿದಂತ ವಿಚಾರ ಇರ್ಲಿಕ್ಕಿಲ್ಲ ಆ ದೃಷ್ಟಿಯಲ್ಲಿ ಜಿಲ್ಲಾಡಳಿತಕ್ಕೆ ಇನ್ನಷ್ಟು ಬಲ ಬಂದಿದೆ ಆ ರೀತಿಯಲ್ಲಿ ನಮ್ಮ ಜಿಲ್ಲೆ ಕೆಲಸ ಕಾರ್ಯ ಮಾಡಿದೆ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಒಂದು ಮಾದರಿಯ ಜಿಲ್ಲೆ ಆ ರೀತಿಯ ಕೆಲಸ ಕಾರ್ಯವನ್ನು ಹೊತ್ತು ನಡೆಸಿದೆ ಅಧಿಕಾರಿಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿದ್ದಾರೆ ಅವರಿಗೆ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅಭಿನಂದನೆ ಕೂಡ ಸಲ್ಲಿಕೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸರಿ ವೀಕ್ಷಕರೇ ಕೆಲವು ಕಡೆಗಳಲ್ಲಿ ಇದೀಗ ಬಂದು ಸುದ್ದಿ ಆಗಿದೆ ಕರ್ಕಳ ಈ ಕಡೆಗಳೆಲ್ಲ ತುಂಬ ಮಳೆ ಇದೆ ಸಾಕಷ್ಟು ಮಳೆ ಶಿರುವದವರೆಗೆ ವ್ಯಾಪಿಸಿದೆ ಗುಡುಗು ಸಿಡಿಲಿದೆ ಎಂಬುದಾಗಿ ಬಹುಶಃ ನಿಮ್ಮ ಕೇಬಲ್ ಕಟ್ ಆದರೆ ಫೇಸ್ಬುಕ್ನಲ್ಲಿ ಲೈವ್ ಇದೆ ಯೂಟ್ಯೂಬ್ನಲ್ಲಿ ಲವ್ ಲೈವ್ ಇದೆ ನಮ್ಮ ಟೆಲಿಫೋನ್ ಕರೆಗಳು ಕೂಡ ಲಭ್ಯವಿದೆ ತಾವು ಫೋನ್ ಮಾಡಿಕೊಂಡು ಮಾನ್ಯ ಶ್ರೀ ವಿನಯ್ ಕುಮಾರ್ ಅವರ ಹತ್ರ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು ಅಥವಾ ಅವರ ಕಾರ್ಯವೈಖರನ್ನು ನೋಡಿ ಅಭಿನಂದನೆಗಳು ಕೂಡ ಸಲ್ಲಿಸ್ಬೋದು ಅವರೇ ತಾವು ಮೀನುಗಾರಿಕೆ ಬಂದರು ಸಚಿವರು ಕೂಡ ಆಗಿದ್ದಿರಿ ಈ ವರ್ಷ ನಾನು ಇರಲಿಲ್ಲ ಆದರೆ ಅದರಲ್ಲಿ ನೋಡ್ಕೊಂಡಿದ್ರಿ ಈ ವರ್ಷ ಮತ್ಸಕ್ ಕ್ಷಾಮ ತುಂಬ ಇತ್ತು ಅದನಂತರ ಇನ್ನೇನು ಮೀನುಗಾರಿಕೆ ಆರಂಭವಾಗಬೇಕು ಅಂತ ಹೇಳಿದರೆ ಮತ್ತೆ ಈ ಕೊರೋನಾ ಇಪ್ಪತ್ತೊಂದು ಲಾಕ್ಡೌನ್ ಬಂತು ಈ ಸಂದರ್ಭದಲ್ಲಿ ಈ ಮೀನುಗಾರರಿಗೆ ಯಾಕಂದರೆ ಕಾಪು ಕಡೆಗಳಲ್ಲಿ ಎರಮಾಳು ಹೆಜಮಾಡಿ ತುಂಬ ಮಂದಿ ಇದ್ದಾರೆ ಅವರಿಗೆ ಬೇರೆ ಕೆಲಸ ಇಲ್ಲ ಸರ್ ಈಗ ಅವರು ಈ ರೀತಿಯಲ್ಲಿ ಮಾಡಿದರೆ ಮಳೆಗಾಲವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೋದಿತ್ತು ಯಾವ ರೀತಿಯಲ್ಲಿ ಧೈರ್ಯ ತುಂಬ್ತೀರಿ ಅವರು ನಿಮ್ಮ ಹತ್ರ ಮಾತನಾಡುವಾಗ ಇಲ್ಲಿಯಾದರೂ ಚರ್ಚೆ ಸಂವಾದ ಏನಾದರೂ ಆಗಿದೆ ಅವರೊಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಪ್ರಾಮುಖ್ಯವಾಗಿ ಕೃಷಿ ಮೀನುಗಾರಿಕೆ ಹೈನುಗಾರಿಕೆ ಇವೆಲ್ಲವೂ ಕೂಡ ಭಾಳ ಪ್ರಾಮುಖ್ಯವಾದಂಥ ಅಂಶಗಳು ಇವತ್ತು ಈ ಕೊರೋನಾ ರೋಗದಿಂದಾಗಿ ನಮ್ಮ ಕೃಷಿಕರಿಗೆ ಸಾಕಷ್ಟು ರೀತಿಯ ತೊಂದರೆಗಳಾಗಿದೆ ಇವತ್ತು ಎಷ್ಟು ಬೆಳೆದಂಥ ಬೆಲೆ ಏನುಂಟು ಅದು ಆ ಫಸಲಿಗೆ ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥ ಅವಕಾಶ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಮೀನುಗಾರಿಕೆ ಕೂಡ ಸಾಕಷ್ಟು ರೀತಿಯ ಸಮಸ್ಯೆ ಆಗಿದೆ ಇವತ್ತು ಪರ್ಷನ್ ಬೋಟು ಅಥವಾ ದೊಡ್ಡ ದೊಡ್ಡ ಟ್ರಾಲಿಗಳಿಗೆಲ್ಲ ಸಾಕಷ್ಟು ಇವತ್ತು ಮೀನುಗಾರಿಕೆ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಆಗಿದೆ ನಮ್ಮ ಭಾಗದಲ್ಲಿ ಕೂಡ ಪರ್ಷನ್ ಬೋಟು ಈ ಟ್ರಾಲಿಗಳು ಇದೆ ಆದರೂ ಕೂಡ ಸಾಕಷ್ಟು ರೀತಿಯಲ್ಲಿ ರಂಪಣಿಯವರು ನಾಡದೋಣಿಯವರು ಹೆಚ್ಚಿಗೆ ಆ ಪ್ರದೇಶದಲ್ಲಿ ಕಾಪು ಪ್ರದೇಶದಲ್ಲಿ ಇರುವಂಥದ್ದು ಅವರಿಗೂ ಕೂಡ ಸಮಸ್ಯೆ ಆಗಿದೆ ಇವತ್ತು ಅವರಿಗೆ ಸರ್ಕಾರ ಸರಿಯಾದ ರೀತಿಯ ಪರಿಹಾರವನ್ನು ಒದಗಿಸ ಮೊದಲೇ ಕ್ಷಾಮ ಇತ್ತು ಪುನರುಪಿ ಇವತ್ತು ಕ್ಷಾಮ ಬರುವುದರಿಂದ ವೃತ್ತಿಗೆ ಧಕ್ಕೆ ಬರುವಂಥ ರೀತಿ ಅವಕಾಶ ಆಗಿದೆ ಇವತ್ತು ಅವರ ಕುಟುಂಬ ಜೀವನ ಮಾಡುವಂಥದ್ದು ಕೂಡ ಸಾಕಷ್ಟು ರೀತಿಯ ಸಮಸ್ಯೆ ಇದೆ ಅದಕ್ಕೆ ಸರ್ಕಾರ ಸಾಕಷ್ಟು ರೀತಿಯ ಮುತುವರ್ಜಿಯನ್ನು ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯಪಡಿಸ್ತೇವೆ ಸರಿ ಕಾಪು ಕ್ಷೇತ್ರದಲ್ಲಿ ತಾವು ಶಾಸಕರಾಗಿದ್ದಾಗ ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀರಿ ಬೇಕಾದಲ್ಲಿ ಎಲ್ಲ ರಸ್ತೆಗಳು ರಸ್ತೆಗಳಿಗೆ ಡಾಮರೀಕರಣ ಡಾಮರೀಕರಣ ಆಗಿ ಸ್ಟ್ರೀಟ್ ಲೈಟ್ಸ್ಗಳನ್ನು ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡಿದ್ದೀರಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಕಾಪು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಕಾಪುವನ್ನು ತಾಲ್ಲೂಕು ಮಾಡುವಲ್ಲಿ ತಾವು ತುಂಬ ಅವಿರತ ಶ್ರಮವನ್ನು ವಹಿಸಿಕೊಂಡಿದ್ದೀರಿ ಈಗ ಕಾಪು ಪುರಸಭೆ ಇದೆ ಈ ಇಂಥ ಸಂದರ್ಭದಲ್ಲಿ ಹಿಂದೆಂದಾದರೂ ತಮ್ಮ ಅನುಭವದಲ್ಲಿ ಇಂಥ ಒಂದು ಲಾಕ್ಡೌನ್ ಅಥವಾ ಇಂಥ ಒಂದು ತುರ್ತು ಪರಿಸ್ಥಿತಿಯನ್ನು ತಾವು ಎದುರಿಸಿದ್ದು ಅಥವಾ ಇಂಥ ಒಂದು ಸಂದರ್ಭ ಬಂದದಿತ್ತ ಇಂಥ ಸಂದರ್ಭ ಪ್ರಥಮ ಬಾರಿಗೆ ನಾವು ಕಾಣ್ತಾ ಇದ್ವಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಎಲ್ಲಾ ರಾಷ್ಟ್ರಗಳಲ್ಲಿ ಕೂಡ ಒಂದು ಸಮಸ್ಯೆಯನ್ನ ಹಿಂದೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತನಾಡಿ ಸುದೀರ್ ಅಂತ ಮಾತಾಡೋದು ನಮಸ್ಕಾರ ಸರ್ ಮಾಜಿ ಶಾಸಕರು ವಿನಯ್ ಕುಮಾರ್ ಸೌರಕ್ಕೆ ನಮ್ಮೊಂದಿಗಿದ್ದಾರೆ ಮಾತನಾಡಿ ಹೇಳಿ ಹೇಳಿ ಸುಧೀರ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನೀವು ಹೇಳಿದಾಗೆ ಯಾವುದೇ ಪಕ್ಷ ಭೇದ ಇಲ್ಲದೆ ನಮ್ದು ಉಸ್ತುವಾರಿ ಸಚಿವರು ಬರ್ಲಿ ಬರದೇ ಇರಲಿ ನಾವು ನಮ್ಮ ಕಾರ್ಯಕ್ರಮವನ್ನು ಮಾಡುವ ನಮ್ಮ ಕೆಲಸ ಮಾಡುವ ಅಂತ ಹೇಳಿದ್ರಿ ಆ ಮಾತು ಕೇಳಿ ತುಂಬಾ ಸಂತೋಷ ಹೌದು 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 ಆದ್ರೆ ನಮ್ದು ಅದೇ ರೀತಿ ನಾವು ಹೆಜ್ಮಾಳಿಯಲ್ಲೂ ಯಾವುದೇ ಪಕ್ಷ ಇಲ್ಲದೆ ನಮ್ದು ಎಲ್ಲ ಬಿಜೆಪಿ ಕಾಂಗ್ರೆಸ್ ಮತ್ತೆ ಯಾವುದೇ ಕಾರ್ಯಕರ್ತರು ಎಲ್ಲ ರೀತಿಯಿಂದ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದೇವೆ ನಮ್ಮ ಊರಿನಲ್ಲಿ ಯಾವುದೇ ಪಾಪದವರಿಗೆ ಹೆಲ್ಪ್ ಮಾಡ್ತಿದ್ದೇವೆ ಇನ್ನೂ ಮಾಡ್ಬೇಕು ಅಂತಿದ್ದೇವೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಹಲೋ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಕೊರೋನಾ ರೋಗ ಬರುವಂತದ್ದು ಕಾಂಗ್ರೆಸ್ನವರಿಗೆ ಬಿಜೆಪಿಯವರಿಗೆ ಅಥವಾ ಇತರ ಪಕ್ಷದವರಿಗೆ ಮಾತ್ರ ಅಲ್ಲ ಎಲ್ಲರನ್ನೂ ಕೂಡ ಇದು ಆವರಿಸುತ್ತದೆ ಹಾಗಾಗಿ ಇವತ್ತು ಒಂದು ಪಕ್ಷದ ರೀತಿಯಲ್ಲಿ ಅನ್ನುವಂಥ ಅಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಎದುರಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಮುಖಾಂತರ ಮುಂದುವರೆಸರಿ ದೈಜಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಈ ಲಾಕ್ಡೌನ್ ಸಂದರ್ಭದಲ್ಲಿ ಇದ್ದರೆ ದಯವಿಟ್ಟು ತಾವು ಕರೆಯನ್ನು ಮಾಡಿಕೊಳ್ಳಬಹುದು ನಿಮ್ಮ ಕಡೆಗಳಲ್ಲಿ ಪವರ್ ಸಪ್ಲೈ ವಿದ್ಯುತ್ ಇಲ್ಲದೇ ಇದ್ದರೆ ಅಥವಾ ಕೇಬಲ್ ಸಿಗದೇ ಇದ್ದರೆ ಯೂಟ್ಯೂಬ್ನಲ್ಲಿ ಲೈವ್ ಇದೆ ಅಥವಾ ದೈಜ್ ವರ್ಲ್ಡ್ ವ್ಯಾಪ್ನಲ್ಲಿ ಲೈವ್ ಇದೆ ಅಥವಾ ಫೇಸ್ಬುಕ್ನಲ್ಲಿ ಲೈವ್ ಇದೆ ತಾವು ಅಲ್ಲಿಂದ ಕಮೆಂಟ್ಗಳನ್ನು ಅಥವಾ ಕರೆಗಳನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿಕೊಳ್ಳುತ್ತಾ ಫೇಸ್ಬುಕ್ನಲ್ಲಿ ಸರ್ ಬಾಲಕೃಷ್ಣ ಕೋಟ್ಯನ್ ಕಾಪು ಎಂಬುವರು ಬರೆದಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಮ್ಮೊಂದಿಗೆ ಇರಬೇಕು ಎಂಬುದಾಗಿ ನೀವು ಅವರೊಂದಿಗೆ ಇಲ್ವ ಅಲ್ಲ ನಾವು ಇರಬೇಕು ಅಂತೇಳಿದರೆ ನಾವು ಅಲ್ಲಲ್ಲಿ ಊರಿಗೆ ಭೇಟಿ ಕೊಟ್ಟು ಏನಾದರೂ ನಾಲ್ಕೈದು ಜನರಿಗೆ ಹಂಚುವಂಥ ಫೋಟೋ ತೆಗೆಸಿ ಪತ್ರಿಕೆಯಲ್ಲಿ ಹಾಕಿದರೆ ಮಾತ್ರ ನಾವು ಇರ್ತೇವೆ ಅಂತೇಳಿ ಅರ್ಥನ ನಾನು ಇವತ್ತು ಈ ಇಲ್ಲಿ ಇಪ್ಪತ್ತು ವರ್ಷ ಆಯಿತು ಉಡುಪಿ ಬಂದು ನಾನು ಇಲ್ಲಿ ಸಂಸದನಾಗಿ ಐದು ವರ್ಷ ಕೆಲಸ ಮಾಡಿದ್ದೆ ಶಾಸಕನಾಗಿ ಕೆಲಸ ಮಾಡಿದ್ದೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ ಇವತ್ತು ಪ್ರತಿ ಹಂತದಲ್ಲಿ ಕೂಡ ಅಧಿಕಾರ ಇದ್ದಾಗಲೂ ಅಧಿಕಾರ ಇಲ್ಲದಿದ್ದಾಗಲೂ ಕೆಲಸ ಮಾಡಿದ್ದೀರಿ ಹೌದು ಹತ್ತು ವರ್ಷಗಳ ಕಾಲ ಶಾಸಕನಾಗಿ ಮಂತ್ರಿಯಾಗಿ ಸಂಸದಾಗಿ ಕೆಲಸ ಮಾಡಿದ್ದೀನಿ ಹತ್ತು ವರ್ಷಗಳ ಕಾಲ ಅಧಿಕಾರ ಇಲ್ಲದ ಸಮಯದಲ್ಲಿ ಕೂಡ ನಾನು ಜನರೊಟ್ಟಿಗೆ ಇತ್ತು ಕೆಲಸ ಕಾರ್ಯ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಆ ದೃಷ್ಟಿಯಲ್ಲಿ ನಾವು ಇಂಥ ಸಮಯದಲ್ಲಿ ನೂರಕ್ಕೆ ನೂರು ಪಾಲು ಕೂಡ ಅವರು ಹೇಳಿದಂಥ ಕೋಟ್ಯಾನ್ರವರು ಹೇಳಿದಂಥ ವಿಚಾರದಲ್ಲಿ ಅವ್ರ ಜನರ ಜೊತೆಯಲ್ಲಿ ಇರ್ತೇವೆ ಸರಿ ತಾವು ಸಂಸದರಾಗಿದ್ದೀರಿ ಅಂತ ಹೇಳಿದಿರಿ ಆ ಸಂದರ್ಭದಲ್ಲಿಯೂ ಕೂಡ ಉಡುಪಿ ಜಿಲ್ಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಲು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀರಿ ಆದರೆ ಈಗಿನ ಸಂಸದರು ಇದ್ದಾರೆ ಕಳೆದ ಐದು ವರ್ಷದಲ್ಲಿಯೂ ಕೂಡ ಅವರು ಚುನಾವಣೆಯಲ್ಲಿ ಗೆದ್ದು ಹೋದವರು ಮತ್ತೆ ಚುನಾವಣೆಗೆ ಬಂದರು ಮತ್ತೆ ಗೆದ್ದು ಹೋದವರು ಈಗ ಸುದ್ದಿ ಇಲ್ಲ ಮತ್ತು ನಿನ್ನೆ ಅಷ್ಟಕ್ಕೆ ಒಂದು ಹೇಳಿಕೆ ಕೊಡ್ತಿದ್ದಾರೆ ಒಂದು ಸಮುದಾಯಕ್ಕೆ ಬೊಟ್ಟು ಮಾಡಿ ಅವರು ಹೇಳ್ತಿದ್ದಾರೆ ಅವರಿಂದಾಗಿ ಜಿಹಾದ್ ಆಗ್ತಿತ್ತು ಅಥವಾ ನಮ್ಮ ಈ ಸಮಸ್ಯೆಗಳು ಒಂದು ಸ ಕೋಮುಗಿ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದ ಆಗತ್ತೆ ಎಂಬುದಾಗಿ ಅವರ ಹೇಳಿಕೆ ಎಷ್ಟು ಸಮರ್ಥವಾಗಿ ಸಮರ್ಥನೆ ಮಾಡ್ತೀರಾ ಅಥವಾ ಖಂಡಿಸ್ತೀರಾ ನಾನದೇ ಮೊದಲೇ ಹೇಳಿದ್ದೀನಿ ಅದ್ರಿಗೆ ಟಿಕೆ ಟಿಕೆಟ್ ಟಿಪ್ಪಣಿ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಅಂಥೇಳಿ ಸಂಸದರಿರ್ಬೋದು ಶಾಸಕರಿರ್ಬೋದು ಅವರವರ ಕರ್ತವ್ಯಗಳನ್ನು ಅವರು ಮಾಡುವಂಥದ್ದು ಅವರ ಧರ್ಮ ಆದರೆ ನಾನು ಇಷ್ಟೇ ಹೇಳಬಲ್ಲೆ ನಿನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಅವರ ಸಂದರ್ಶನದಲ್ಲಿ ಉಲ್ಲೇಖ ಮಾಡಿದರು ಯಾರಾದರೂ ಒಂದು ಧರ್ಮದ ಮೇಲೆ ಯಾವುದೇ ಇದನ್ನು ಅಪವಾದವನ್ನು ಹೊರಿಸುತ್ತಿದ್ದರೆ ಅದು ಅಕ್ಷಮ್ಯ ಅಪರಾಧ ಶಿಕ್ಷೆಗೆ ಒಳಪಡ್ತದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕದವರೇ ಆದಂತಹ ಮಾಜಿ ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ ಇವತ್ತು ದೇವೇಗೌಡರವರು ಕೂಡ ಇವತ್ತು ಅಂತವರನ್ನ ಶಿಕ್ಷೆಗೆ ಅಳವಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಟ್ಟೆ ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ಈ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಪು ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಅಲ್ಲಲ್ಲಿ ಪಂಚಾಯತ್ ಇದೆ ಎಲ್ಲ ಪಂಚಾಯತ್ನಲ್ಲಿ ಕೂಡ ಕೆಲವು ಕಡೆ ಪಂಚಾಯತ್ ನಮ್ಮ ನಮ್ಮದೇ ಆದಂಥ ಆಡಳಿತ ಇದೆ ಕೆಲವೊಂದು ಕಡೆಯಲ್ಲಿ ಪಂಚಾಯತ್ ಸದಸ್ಯರಿದ್ದಾರೆ ಇಂಥ ಸಮಯದಲ್ಲಿ ಅವರವರ ವಾರ್ಡ್ಗಳಲ್ಲಿ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡು ಸರಿ ಅಲ್ಲಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದಕ್ಕೆ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಅವರಿಂದ ಸಾಧ್ಯ ಆದರೆ ಅವರೇ ಅವರ ಹಂತದಲ್ಲೇ ಪ್ರಯತ್ನ ಮಾಡ್ತಾರೆ ಇಲ್ಲದೆ ಹೋದರೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ ನಮ್ಮಲ್ಲಿ ಬ್ಲಾಕ್ ಕಾಂಗ್ರೆಸ್ ಇದೆ ಇದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಎರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿದ್ದಾರೆ ಅವರವರ ಹಂತದಲ್ಲಿ ಇವತ್ತು ಕಾಪುವಿನ ಅಧ್ಯಕ್ಷರು ಮೊನ್ನೆ ಎಲ್ಲೂರಿನಲ್ಲಿ ಸಮಸ್ಯೆ ಇತ್ತು ಅಂತೇಳಿ ಅಲ್ಲಿ ಹೋಗಿ ಕಿಟ್ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರು ಅದೇ ರೀತಿಯಲ್ಲಿ ಇವತ್ತು ಈ ಭಾಗದ ಹಿರಿಯಡ್ಕ ಬ್ಲಾಕಿನ ಅಧ್ಯಕ್ಷರು ಪ್ರವೀಣ್ ಶೆಟ್ಟರವರು ಇವತ್ತು ಕರಂಗರಪ್ಪಾಡಿ ಅದೇ ರೀತಿಯಾಗಿ ಅಲೆ ಊರು ಬೇರೆ ಬೇರೆ ಕಡೆಗಳಲ್ಲಿ ಉದ್ಯಾವರ ಬೇರೆ ಬೇರೆ ಕಡೆಗಳಲ್ಲಿ ಸಮಸ್ಯೆ ಇದ್ದಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಿಟ್ಟನ್ನು ಸಂಗ್ರಹ ಮಾಡಿ ಅಲ್ಲಿ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ನಮಗೆ ನಮ್ಮ ಗಮನಕ್ಕೆ ತಂದು ಅವರ ಹಂತದಲ್ಲಿ ಪರಿಹಾರ ಆಗ್ತಿದ್ರೆ ಸರಿ ಇಲ್ಲದಿದ್ದರೆ ನಮ್ಮ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ತಂದು ಕೊಡಿಸುವಂಥ ಪ್ರಯತ್ನಗಳನ್ನು ಅವರು ನಡೆಸ್ತಾ ಇದ್ದಾರೆ ಈಗ ಇದನ್ನು ಸಾಮಾಜಿಕ ಅಂತರವನ್ನು ಕಾಣ್ಕೊ ಕಾಯ್ದುಕೊಳ್ಬೇಕು ಆದರೆ ತಾವು ಹೇಳಿದರೆ ಈ ಪಂಚಾಯತ್ಗಳು ಕೆಲವು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿದೆ ಕಾಂಗ್ರೆಸ್ನಲ್ಲಿದೆ ಕೆಲವು ಬಿ ಜೆ ಪಿಯಲ್ಲಿದೆ ಎಂಬುದಾಗಿ ಆದರೆ ಅಲ್ಲಲ್ಲಿ ತಾವು ಇದರ ಮೊದಲೇ ಹೇಳಿದಿರಿ ಪ್ರಚಾರ ನಾವು ಫೋಟೋ ತೆಗೆದುಕೊಂಡು ಪತ್ರಿಕೆಯಲ್ಲಿ ಹಾಕಲಿಲ್ಲ ಅಥವಾ ಮಾಧ್ಯಮದಲ್ಲಿ ಹಾಕಲಿಲ್ಲ ನಾವು ಸಹಾಯ ಮಾಡ್ತೀವಿ ಎಂಬುದಾಗಿ ಆದರೆ ಎಲ್ಲಿಯೋ ಒಂದು ಹಿಡನ್ ಅಜೆಂಡಾ ಇದೆ ನೆಕ್ಸ್ಟ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ಹಲೋ ಕರೆ ಕಟ್ ಆಗಿದೆ ಹಲೋ ಸರಿ ಮುಂದೆ ಪಂಚಾಯತ್ ಎಲೆಕ್ಷನ್ ಇದೆ ಆ ಪಂಚಾಯತ್ ಚುನಾವಣೆಗೋಸ್ಕರ ಈ ಕಿಟ್ಟನ್ನು ಕೊಡುವಂಥದ್ದು ಮತ್ತು ಫೋಟೋಗಳನ್ನು ಹಾಕುವಂಥದ್ದು ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಹರಿಯಲಿಕ್ಕೆ ಬಿಡುವಂಥದ್ದು ಎಂಬುದಾಗಿದೆ ಏನು ಹೇಳಲಿಕ್ಕೆ ಬಯಸ್ತೀರಿ ಇದರಿಂದ ಕೆಲವು ರಾಜಕೀಯ ಪಕ್ಷಗಳು ಲಾಭವನ್ನು ಮಾಡ್ತವೆ ಒಂದು ಕರೆ ತೆಗೆದುಕೊಳ್ಳುವ ಮತ್ತೆ ಪ್ರಶ್ನೆಗೆ ಹೋಗ್ತೇವೆ ಹಲೋ 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 ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಹೆಸರು ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಸರ್ ಸುನಿಲ್ 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 ಅಂತ ಹೇಳಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಫೋನ್ ನಲ್ಲಿ ಮಾತನಾಡಿ ಸುನಿಲ್ ಎಲ್ಲಿಂದ ನಾವು ಕೋಟೆ ಗ್ರಾಮ ಪಂಚಾಯತ್ ಹೇಳಿ ಹೇಳಿ ಸುನಿಲ್ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಮಾತನಾಡಿ ಓಕೆ ಓಕೆ ಹೇಳಿ ಸುನಿಲ್ ಈಗ ಕಡಿಮೆ ಈ ವಾಲ್ಯೂಮ್ ದಯವಿಟ್ಟು ಕಡಿಮೆ ಮಾಡಿ ಮ್ಯೂಟ್ ಮಾಡಿ ಓಕೆ ಓಕೆ ಈಗ ನಾವು ಕೋಟೆ ಗ್ರಾಮ ಪಂಚಾಯಿತಿಯಿಂದ ಮಾತಾಡ್ತಿದ್ದೇವೆ ಶಾಸಕರಿಂದ ಹೇಳಿ ಸುನಿಲ್ ಹಾ ಏನಿಲ್ಲ ಈಗ ನಮ್ಮ ನಾನು ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮಾತಾಡುದು ನಮ್ಮ ಮಾಜಿ ಶಾಸಕರೇ ಹೇಳಿದ್ರು ನಮ್ಗೆ ಪ್ರಚಾರ ಬೇಡ ಏನು ಬೇಡ ಅಂತ ಹೇಳಿದ್ರು ಒಳ್ಳೆ ವಿಚಾರ ಅದು ಹಲೋ ಹಾ ಒಳ್ಳೆ ವಿಚಾರ ಅದು ಆದ್ರೂ ನಮ್ಮ ಶಾಸಕರಿಗೆ ಪ್ರಚಾರ ಬೇಡದಿದ್ರು ಈಗ ನಮ್ಗೆ ಶಾಸಕ ನಮ್ಮ ಮಾಜಿ ಶಾಸಕರು ನಮ್ಗೆ ಏನು ಮಾರ್ಗದರ್ಶನ ನೀಡಿದ್ದಾರೆ ಆ ಪ್ರಕಾರ ನಾವು ಕೂಡ ಈಗ ಕೋಟೆ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ನೂರು ಕಿಟ್ ಅನ್ನು ಕೊಡ್ತಾ ಇದ್ದೇವೆ ನಾವು ಸರಿ ನಮ್ಮ ಶಾಸಕ ನಮ್ಮ ಮಾಜಿ ಶಾಸಕರು ಪ್ರಚಾರ ಬೇಡಾದ್ರು ನಾವು ತಿಳಿಸಲೇಬೇಕು ಯಾಕಂತ ಹೇಳಿದ್ರೆ ಈಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿದ್ರೆ ಮಾಜಿ ಶಾಸಕರು ಏನು ಎಲ್ಲಿಯೂ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಸ್ವಲ್ಪ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕ್ತಾ ಇದ್ದಾರೆ ಬಟ್ ಈಗ ನಾವು ಕೂಡ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಿಟ್ ಕೊಟ್ಟಿದ್ದೆ ಅದು ಕೂಡ ನಾವು ಹೇಳಿಲ್ಲ ಆದ್ರೆ ಮಾಧ್ಯಮದ ಮೂಲಕ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡುತ್ತಿದ್ದೇನೆ ಶಾಸಕರು ಹೇಳಿದ್ರಿಂದ ನಾವೀಗ ಒಂದು ಹಂಡ್ರೆಡ್ ಕಿಟ್ ಅನ್ನು ಕೋಟೆ ಗ್ರಾಮ ಪಂಚಾಯತ್ ಅಲ್ಲಿ ಕೊಡ್ತಾ ಇದ್ದೇವೆ ನಾವು ಸರಿ ಸರಿ ಎಲ್ಲಾ ಕಡೆಯಲ್ಲಿ ಕೂಡ ಯಾವುದೇ ರೀತಿ ಪ್ರಚಾರ ಇಲ್ಲದೆ ಆ ಕೆಲಸ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಉದಾಹರಣೆಗೆ ಉದ್ಯಾವರ ಉದ್ಯಾವರದಲ್ಲಿ ಅಲ್ಲಿ ದಿವಾಕರ್ ಇರ್ಬೋದು ಅಥವಾ ನಮ್ಮ ಗಿರೀಶ್ರವರು ಇರ್ಬೋದು ಅಥವಾ ಲಕ್ಷ್ಮಣ ಅವರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದರು ಪ್ರವೀಣ್ ಶೆಟ್ಟರ್ ಅವರ ನೇತೃತ್ವ ಇರ್ಬೋದು ರಿಕ್ಷಾ ಡ್ರೈವರ್ಸಿಗೆ ಬೇರೆ ಬೇರೆ ಕಡೆಯಲ್ಲಿ ಕಿಟ್ಟು ಕೊಡುವಂತಹ ಕೆಲಸಗಾರರು ಮಾಡಿದ್ದಾರೆ ಕಟ್ಪಾಡಿಯಲ್ಲಿ ಕೋಟೆಯಲ್ಲಿ ಇವಾಗಲೇ ಸುನೀಲ್ ಅವರು ಕಾಂಟ್ಯಾಕ್ಟ್ ಮಾಡಿದರು ಅದೇ ರೀತಿಯಲ್ಲಿ ಇವತ್ತು ಉಚ್ಚಿಲದಲ್ಲಿ ಇವತ್ತು ಬೆಳಗ್ಗೆ ಅಲ್ಲಿ ಆ ತಾಲೂಕ್ ಪಂಚಾಯತ್ ಸದಸ್ಯ ಮತ್ತು ಪಂಚಾಯತ್ ಅಧ್ಯಕ್ಷರು ಒಟ್ಟಾಗಿ ಸೇರಿಕೊಂಡು ಇವತ್ತು ಅಲ್ಲಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎರ್ಮಾಲ್ನಲ್ಲಿ ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಯು ಪಿ ಸಿ ಎಲ್ನ ಸಹಕಾರದೊಂದಿಗೆ ಇವತ್ತು ಸಾಕಷ್ಟು ಕಡೆಗಳಲ್ಲಿ ಇವತ್ತು ಬೆಳಪಿನಲ್ಲಿ ದೇವಪ್ರಸಾದ್ ಶೆಟ್ಟರ ನೇತೃತ್ವದಲ್ಲಿ ಅಲ್ಲಿ ಕೂಡ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಅದೇ ರೀತಿಯಲ್ಲಿ ಇವತ್ತು ಕಟ್ ಪಡುಬಿದ್ರೆಯಲ್ಲಿ ಅಲ್ಲಿ ಕೂಡ ಇವತ್ತು ವಿತರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಇಲ್ಲಿ ಇಷ್ಟು ಕಡೆಗಳಲ್ಲಿ ಮಾಡಿದ್ರು ಇಷ್ಟು ಮಾಡಿದ್ರು ಕೂಡ ತಾವು ಪರಿಹಾರವನ್ನು ಮಾಡದಿದ್ದರೆ ಅದು ಪ್ಲಸ್ ಪಾಯಿಂಟ್ ಆಗುದಿಲ್ಲ ಕಾಂಗ್ರೆಸ್ಗೆ ಯಾಕೆಂದ್ರೆ ನಿಮ್ಮ ವಿರೋಧ ಪಕ್ಷದವರು ಒಂದು ಕೆಲಸವನ್ನು ಮಾಡಿಕೊಂಡು ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಸರ್ ಒಂದು ಕರೆ ತೆಗೆದುಕೊಂಡು ನಿಮ್ಮ ಉತ್ತರವನ್ನು ನಿರೀಕ್ಷಿಸ್ತಿದ್ದೇನೆ ಹಲೋ ಹಾ ನಮಸ್ತೆ ವಿನಯ್ ಕುಮಾರ್ ಸರ್ಗಿ ಸ್ವಲ್ಪ ಯಾರು ಎಲ್ಲಿಂದ ಸರ್ ನಾವು ಉಮೇಶ್ ಇಂದ ಸರಿ ಮಾತನಾಡಿ ಹೇಳಿ ಉಮೇಶ್ ಸರ್ ನಮಸ್ತೆ 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 ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಡುಬಿದ್ರಿ ಪಂಚಾಯತ್ ಅಲ್ಲಿ ಕೊರೋನಾ ನಾಗರಿಕರು ತುಂಬಾ ಸಮಸ್ಯೆಯಲ್ಲಿದ್ದಾರೆ ಆ ಸಮಸ್ಯೆಯನ್ನು ನಿವಾರಿಸಲು ನಿಮ್ಮ ಅನುಮತಿ ಮೇರೆಗೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಪಡುಬಿದ್ರಿ ಪಂಚಾಯತ್ ನ ಏನು ಇದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಿಮಗೆ ಅಭಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವತ್ತಿನಲ್ಲಿ ತಾವು ಶಾಸಕತ್ವವನ್ನು ಪಡೆದಿದ್ರೆ ಬಹಳ ಒಂದು ಜನರಿಗೆ ಉತ್ತಮ ಒಂದು ಆ ನೆಮ್ಮದಿಯಿಂದ ಇರ್ತಿದೆ ಯಾಕೆಂದ್ರೆ ನಮ್ಮ ಶಾಸಕರಾದಂತಹ ಒಂದು ಅವರು ಪಡುಬಿದ್ರಿಗೆ ಇಚ್ಛೆ ಇಷ್ಟರ ತನಕ ಒಂದು ಭೇಟಿ ನೀಡ್ಲಿಲ್ಲ ಈ ಕೊರೋನಾ ಬಂದೊಂದು ಇಪ್ಪತ್ ಮೂವತ್ತು ದಿವಸ ಆಯ್ತು ಆದ್ರೂ ಒಂದು ನಮ್ಮ ಒಂದು ದುರದೃಷ್ಟ ಅಂತ ಹೇಳ್ತೇನೆ ನೀವು ನೀವು ಶಾಸಕತ್ವ ಇರುವಾಗ ಒಂದು ಅಭಿವೃದ್ಧಿಯನ್ನ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ ಈ ಹೊತ್ತಲ್ಲಿ ಕೂಡ ಈಗ ನಾವು ಇನ್ನೊಬ್ಬರಿಗೆ ಬೆರಳು ಹಾಗೆ ಇಲ್ಲ ನಾವು ನಮ್ಮ ಜವಾಬ್ದಾರಿಯ ಕೆಲಸ ಕಾರ್ಯ ಮಾಡಬೇಕು ಈಗ ಶಾಸಕರು ಕೂಡ ಇವತ್ತು ಎಲ್ಲ ಅವರು ಕೆಲಸ ಮಾಡ್ತಾ ಇದ್ದಾರೆ ಸುಮ್ಮನೆ ನಾವು ಸುಮ್ಮನೆ ಮಾಡೋದು ಅಪವಾದ ಮಾಡೋದು ಸರಿಯಲ್ಲ ಅವರು ಕೂಡ ಎಲ್ಲ ಕಡೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಅಧಿಕಾರಿಗಳ ಮುಖಾಂತರ ಬೇರೆ ಬೇರೆ ಹಂತದಲ್ಲಿ ದಾನಿಗಳ ಮುಖಾಂತರ ಸಹಕರಿಸುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ನಿಮ್ಮ ಪರಿಸರಕ್ಕೆ ಬರದೇ ಇರಲಿಕ್ಕೆ ಸಾಕು ಆದ್ರೆ ಅವರು ಕೂಡ ಮಾಡ್ತಾ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಆ ರೀತಿ ಹೋಗೋದು ಬೇಡ ನಾವು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯವಾದಂತಹ ವಿಚಾರಗಳ ಬಗ್ಗೆ ಬಳಕೆ ಮಾಡುವಂತ ವಿಚಾರಗಳು ಬೇಡ ನಾವು ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಕೆಲಸ ಕಾರ್ಯ ಮಾಡುವಂತ ಇದನ್ನು ಮಾಡೋಣ ಸರಿ ಅವರು ಹೇಳುವಂಥದ್ದು ನೀವು ಶಾಸಕರಾಗಿದ್ದರು ಒಳ್ಳೇದಿತ್ತು ಅಂತಂದ್ರೆ ಅವರು ಅವರ ಒಂದು ಅಭಿಮಾನಿ ನಿಮ್ಮ ಒಂದು ಅಭಿಮಾನಿ ಆಗಿರ್ಬೋದು ಅವರ ಆಗಿರ್ಬೋದು ಸರಿ ನಾನು ಪ್ರಚಾರ ಬೇಡ ಹೇಳಿ ನೀವು ಹೇಳಿದ್ರಿ ಕೋಟೆ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಹೇಳಿದರು ಬೇಕು ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ತಿದ್ದೀರಿ ನೀವು ಅಲ್ಲ ಈಗ ಮೊನ್ನೆ ನನಗೆ ನಾನು ಹಿಂದೆ ನನ್ನ ಮಗಳು ಕಾಲೇಜಿಗೆ ಹೋಗುವಾಗ ಮಂಗಳೂರಲ್ಲಿ ದೇವ್ ಪ್ಲಾಜಾ ಅನ್ನುವಂಥ ಅನ್ನೋಂಥ ಅಪಾರ್ಟ್ಮೆಂಟಲ್ಲಿ ಇದೆ ಅಲ್ಲಿಂದ ಒಬ್ಬರು ನನಗೆ ಫೋನ್ ಮಾಡಿದರು ಹತ್ತು ಹದಿನೈದು ಜನ ಅಲ್ಲಿ ಗ್ರೌಂಡಲ್ಲಿ ಬಂದು ಕೂತಿದ್ದಾರೆ ಒಂದು ವಿಂಗಿನವರು ಬಂದರು ಪ್ಯಾಕೆಟ್ ಕೊಟ್ಟರು ಫೋಟೋ ತೆಗೆಸ್ಕೊಂಡು ಹೋದರು ಮತ್ತೊಂದು ವಿಂಗಿನವರು ಬಂದರು ಇವತ್ತು ಪ್ಯಾಕೆಟ್ ಕೊಟ್ಟರು ಫೋಟೋ ಮೂರು ಜನ ಮೂರು ತಂಡದವರು ಬಂದು ಈ ರೀತಿ ಮಾಡಿ ಹೌದು ಕೊಟ್ಟವರಿಗೆ ಮಾಡಿದರು ಇದು ಬರೀ ಪ್ರಚಾರಕ್ಕೋಸ್ಕರ ಮಾಡುವಂಥದ್ದು ಅಂಥ ಪ್ರಚಾರಗಳು ಇವತ್ತು ಕಿಂತ ಯಾರು ನಿಜವಾಗಿ ಕಷ್ಟದಲ್ಲಿದ್ದಾರೆ ಅಲ್ಲಿಗೆ ರೀಚ್ ಆಗಲಿಲ್ಲ ಸರ್ ನಾವು ಹೌದು ಅವರಿಗೆ ರೀಚ್ ಆಗಲಿಲ್ಲ ಈಗ ಕಾಪುನಲ್ಲಿ ಸಾಕಷ್ಟು ಮಂದಿ ವಲಸೆ ಕಾರ್ಮಿಕರಿದ್ದಾರೆ ಅವರ ರೇಷನ್ ಕಾರ್ಡ್ ಇಲ್ಲ ಅವರೊಂದು ತನ್ನ ಟಿನ್ ಹಾಕಿ ಒಂದು ಟೆಂಟ್ ಹಾಕಿ ಅಲ್ಲಿದ್ದಾರೆ ಅಂಥ ಪ್ರದೇಶಗಳಲ್ಲಿ ತಮ್ಮ ಕಾರ್ಯಕರ್ತರನ್ನು ಕಳಿಸುವಂಥ ಯೋಜನೆ ಏನಾದರೂ ಮಾಡಿದ್ದೀರಾ ಯಾಕಂದ್ರೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಬಿಜಾಪುರ ಇರ್ಬೋದು ಅಥವಾ ಹೊರ ರಾಜ್ಯದ ಬಿಹಾರ್ ಇರ್ಬೋದು ಜಾರ್ಖಂಡ್ ಇರ್ಬೋದು ಸರಿ ಒಂದು ಕರೆ ಇದೆ ಹಲೋ 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 ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲಿಂದ ಕರೆ ಮಾಡ್ತಿದಿರಿ ಸರ್ ನಾವು ನಾವ್ ಹಿರೇಡ್ಕಂಡು ಸರ್ ಪುದರ್ ಮಲ್ಲೆ ಬಾಬುರಾಜು ಮಾಡುದು ಬಾಬುರಾಜು ನಮಸ್ಕಾರ ನಮಸ್ಕಾರ ಸರ್ ಬಲ್ಲೆ ಬಾಬುರಾಜರೇ ಶಾಸಕರು ಅಲ್ಲಿ ಮಾತಿರ್ಲಿ ಆ ಸರ ದಲ ಪಾಪದಗರದಲ ದಲ ಕಾಂಗ್ರೆಸ್ ಪಕ್ಷದ ದಲ ಒಂದು ಕಿಟ್ಟ ದಲ ಕೊಪ್ಪ ಕಾರ್ಯಕ್ರಮ ಒಂದಾಕ ಏನ್ ಬ್ಯಾ ಅಂಚನೆ ಅದೇ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಯಾವುದೇ ಕಿಟ್ ಕೊಡುವಂತ ಕಾರ್ಯಕ್ರಮಗಳಿದ್ರೆ ಅದು ಜಿಲ್ಲಾಡಳಿತದ ಮುಖಾಂತ್ರ ಕೊಡಬೇಕು ಅಂತ ಹೇಳಿ ಹಾ ಈಗ ಹಾಗಾಗಿ ಜಿಲ್ಲಾ ಆಡಳಿತಕ್ಕೆ ಒದಗಿಸುವಂಥ ಕೆಲಸ ಕಾರರು ಮಾಡ್ತಾ ಇದ್ದಾರೆ ನಂತರ ಆಯಾ ಪಂಚಾಯತ್ನಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅದನ್ನು ಪಟ್ಟಿ ಮಾಡ್ತಾ ಇದ್ದಾರೆ ಆ ಪಟ್ಟಿಯ ಆಧಾರದ ಮೇಲೆಗೆ ಇವತ್ತು ನಾನು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಮಾತಾಡಿದ್ದೆ ಈ ಬೇರೆ ಬೇರೆ ಜನರನ್ನು ಸಂಪರ್ಕ ಮಾಡಿ ಈ ರೀತಿ ದಾನ ದಾನಿಗಳನ್ನು ಸಂಪರ್ಕ ಮಾಡೋದು ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ಕೂಡ ನಾನು ತಿಳುವಳಿಕೆ ಕೊಟ್ಟಿದ್ದೇನೆ

ಸರಿ ಅಂಥ ಪ್ರಚಾರಗಳು ಬೇಡ ಅಂತ ಹೇಳಿ ಅಷ್ಟೇ ಸರಿ ತಾವು ಪ್ರಚಾರ ಬೇಡ ಅಂತ ಹೇಳ್ತೀರಿ ಆದರೆ ಕಾರ್ಯಕರ್ತರು ಬೇಕಂತೆ ಆಗುತ್ತೆ ಇದು ಯಾಕೆ ಬೇಕು ಬೇಡ ಅಂತ ಹೇಳಿದರೆ ನೆಕ್ಸ್ಟ್ ಪಂಚಾಯತ್ ಇಲೆಕ್ಷನ್ ಬರುತ್ತೆ ಇದರ ಮೇಲೆ ಕಣ್ಣಿದೆ ಕೆಲವರದ್ದು ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಪಂಚಾಯತ್ ಇಲೆಕ್ಷನ್ ಇನ್ನಷ್ಟು ಕಾಲಾವಕಾಶ ಇದೆ ಯಾಕೆಂದರೆ ರಿಸರ್ವೇಷನ್ ಈಗ ಹೊಸದಾಗಿ ರಿಸರ್ವೇಷನ್ ಆಗಬೇಕು ಅಷ್ಟೊಳಗಡೆ ಮಳೆಗಾಲ ಪ್ರಾರಂಭ ಆಗ್ತದೆ ದುರಾಲೋಚನೆ ಮತ್ತು ದೂರ ಈಗ ಅದಕ್ಕೆ ಈಗ ಇರುವಂಥದ್ದು ಮಾನವೀಯತೆ ಬೇಕಾದ್ದು ಮಾನವೀಯತೆ ಮನುಷ್ಯ ಮನುಷ್ಯನಾಗಿರ್ಬೇಕಾಗಿದ್ರೆ ಮಾನವೀಯತೆ ಬೇಕು ಮನುಷ್ಯ ಮೃಗನಾಗಿ ಹೌದು ಆ ದೃಷ್ಟಿಯಲ್ಲಿ ಇದರಲ್ಲಿ ಸಾಕಷ್ಟು ನಾವು ಒಂದು ರೀತಿಯ ಒಳ್ಳೆ ಅಂಶ ಏನು ಅಂತ ಹೇಳಿದ್ರೆ ಕರೋನಾ ಈ ರೋಗ ಹರಡ್ರಿಂದ ಇದನ್ನು ಎದುರಿಸಲಿಕ್ಕೆ ಮಾಡುವಂಥ ಕೆಲಸಕಾರದಲ್ಲಿ ಮಾನವತೆಗಳು ಎದ್ದು ಕಾಣ್ತದೆ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಇತ್ತು ಸಮಾಜದಲ್ಲಿ ಈಗ ಅದು ಇನ್ನಷ್ಟು ಮಾನವೀಯತೆಗಳು ಕಾಣ್ತದೆ ಒಬ್ಬರಿಗೆ ಒಬ್ಬರು ಸಾಕಾರ ಎಷ್ಟೋ ಜನ ಈಗ ಅಕ್ಕದ ಪಕ್ಕದ ಮನೆಯವರು ಪಕ್ಕದ ಮನೆಯಲ್ಲಿ ಊಟಕ್ಕೆ ಇಲ್ದಿದ್ರೆ ಇವತ್ತು ಪಕ್ಕದ ಮನೆಯವರು ಸಾಕಾರ ಮಾಡಿದಿದೆ ಇಡ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಕೊಟ್ಟದ್ದು ಹೌದು ಎಷ್ಟೋ ಇದೆ ಅದಕ್ಕೆ ಯಾರಾದ್ರೂ ಪ್ರಚಾರ ಉಂಟಾ ಅದಕ್ಕೆ ಯಾರಾದರೂ ಪ್ರಚಾರ ಉಂಟಾ ಅಂತದ್ದು ಎಷ್ಟೋ ಕೆಲಸ ಕಾರ್ಯಗಳಾಗ್ತದೆ ಅಂತದ್ದು ತೊಂಬತ್ತು ಪರ್ಸೆಂಟ್ ಆಗ್ತಾ ಉಂಟು ಅಂದ್ರೆ ಇವತ್ತು ನೆರೆ ಇರಬೇಕು ನಾಳೆ ಕೂಡ ಇರಬೇಕು ಒಬ್ಬರ ಕಷ್ಟದಲ್ಲಿ ಒಬ್ರು ಭಾಗಿಯಾಗಬೇಕು ಅನ್ನುವಂತ ರೀತಿಯಲ್ಲಿ ಅಂತ ಮಾನವೀಯತೆ ಕೆಲಸ ಕಾರ್ಯಗಳು ಈ ಮಾನವೀಯತೆ ನಡೆಯೂ ಕೂಡ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸಮುದಾಯಕ್ಕೆ ಕೊಂಕು ನುಡಿಯುವಂಥದ್ದುಂಟು ಮತ್ತು ಇವತ್ತು ಕ್ಷಮೆ ಉಂಟು ಅವರನ್ನು ಕೊಚ್ಚಿ ಹಾಕಬೇಕು ಗುಂಡಿಕ್ಕಿ ಕೊಲ್ಲಬೇಕು ನಿಜಾಮುದ್ದೀನ್ಗೆ ಯಾಕೆ ಮಾಡಿದರು ಯಾಕೆ ಹೋದರು ಇಂಥದ್ದೆಲ್ಲ ಕೊಂಕು ಮಾತನಾಡೋದಿದೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಆದಂಥದ್ದು ನಮ್ಮ ದಕ್ಷಿಣ ಕನ್ನಡಕ್ಕೆ ಅಥವಾ ಉಡುಪಿ ಜಿಲ್ಲೆಗೆ ಅದನ್ನು ತಂದು ನಮ್ಮಲ್ಲಿರುವಂಥ ಒಂದು ಸಾಮಾಜಿಕ ಒಂದು ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸವನ್ನು ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ದಾರೆ ತಾವು ಹೇಳ್ತೀರಿ ಇದು ಮಾನವೀಯತೆ ತೋರಿಸುವಂಥ ಸಮಯ ಮೃಗಗಳಾಗುವ ಸಮಯ ಅಲ್ಲ ಅಂಥೇಳಿ ಅದು ಹೀಗೆ ಆಗ್ತಾ ಉಂಟಲ್ಲ ಸರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಕ್ಷಮ್ಯ ಅಪರಾಧ ಅಂತೇಳಿ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತೇಳಿ ಅದರಿಂದ ದೊಡ್ಡ ಮಾತೇನಿದೆ ಇವತ್ತು ಈ ರೀತಿಯಲ್ಲಿ ಪರಸ್ಪರ ಇನ್ನೂ ಭಾವಗಳನ್ನು ಇವತ್ತು ಕರೋನಾ ಅಂತರ ಜಾಸ್ತಿ ಆಗಬೇಕು ನಮ್ಮ ಮಾನವೀಯತಾ ಅಂತರಗಳು ಇನ್ನಷ್ಟು ಹತ್ತಿರ ಬರಬೇಕು ಸರಿ ಕರೆಕ್ಟ್ ಇವತ್ತು ಆ ದೃಷ್ಟಿಯಲ್ಲಿ ಇಂಥ ಹೇಳಿಕೆಗಳು ಸುಮ್ಮನೆ ಸುಮ್ಮನೆ ಇವತ್ತು ಪ ಪುನರುಪಿ ಯಾವುದೋ ದಾರಿ ತಪ್ಪಿಸುವಂಥ ಕೆಲಸ ಕಾರ್ಯಗಳು ಅದು ಇಂಥದ್ದು ಇಂಥ ಸಮಯದಲ್ಲಿ ಅವಶ್ಯಕತೆ ಇರುವುದಿಲ್ಲ ಸರಿ ನಾ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಡಾಟಾ ಅಂತೇಳಿ ಒಂದು ಇರಬೇಕು ಯಾಕೆಂದರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ತಹಶೀಲ್ದಾರ್ ತಹಶೀಲ್ದಾರ್ ಅಥವಾ ವಿ ಎಗಳ ಮೂಲಕ ಅಥವಾ ಪಿ ಡಿ ಒಗಳ ಮೂಲಕ ಅರ್ಹ ಫಲಾನುಭವಿಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ನಮಗೊಂದು ಡಾಟಾ ಸಿಗುತ್ತೆ ಅಂತ ನಾನು ಒಂದು ಕರೆ ಬರುವ ಮೊದಲು ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದೆ ನಮ್ಮಲ್ಲಿ ತುಂಬ ವಲಸೆ ಕಾರ್ಮಿಕರು ಇದ್ದಾರೆ ಅವರ ಜೀವನ ಪರಿಸ್ಥಿತಿ ತುಂಬ ಕಷ್ಟ ಇದೆ ಮನೆಯೊಳಗೆ ಇರುವಂಥದ್ದು ತುಂಬ ಕಷ್ಟ ಇದೆ ಯಾಕೆಂದರೆ ನಾಲ್ಕು ತಗಡಿನ ಶೀಟು ಹಾಕಿ ಅವರು ಇದ್ದಾರೆ ಇಂಥಲ್ಲಿ ತಮ್ಮ ಎಲ್ಲಿಯಾದರೂ ಕಾರ್ಯಕರ್ತರು ನೀವು ಕಳಿಸಿದ್ದುಂಟು ಅಥವಾ ತಮ್ಮ ಗಮನಕ್ಕೆ ಬಂದದ್ದುಂಟ ಪ್ರಗತಿ ನಗರ ಅಂತ ಹೇಳಿದೆ ನಾನು ಪ್ರಥಮವಾಗಿ ಆಯ್ಕೆ ಆಗುವಂಥ ಸಮಯದಲ್ಲಿ ಅಲ್ಲಿ ಅವರಿಗೆ ಹಕ್ಕುಪತ್ರನೇ ಇರಲಿಲ್ಲ ಅವರೊಂದು ಜೋಂಪುಡಿಯಲ್ಲಿ ಇದ್ದರು ತಗಡ ಹಾಕಿದಂಥ ಜೋಂಪುಡಿಯಲ್ಲಿ ಇದ್ದರು ಅಲ್ಲಿ ಹೋದಾಗ ಅವರು ಹೇಳ್ತಾಯಿದ್ರು ನಮ್ಮಲ್ಲಿ ಹಾವು ಬರ್ತದೆ ರಾತ್ರಿ ಮಕ್ಕಳು ಮರಿಗಳೆಲ್ಲ ಭಾಳ ಹೆದರಿಕೆಯಿಂದ ಕಣ್ಣೀರಿಡುವಂಥ ಒಂದು ಪರಿಸ್ಥಿತಿ ಇತ್ತು ಈಗ ಅವರಿಗೆಲ್ಲ ಹಕ್ಕುಪತ್ರ ಕೊಡಿಸಿ ಅವರಿಗೆ ಮನೆ ಕೂಡ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಲೈಟಿನ ವ್ಯವಸ್ಥೆ ಮಾರ್ಗದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಇವತ್ತು ವ್ಯವಸ್ಥಿತವಾಗಿ ಮಾಡಿದ್ದೇವೆ ಇವತ್ತು ಅವರು ಶಾಶ್ವತವಾಗಿ ಹೆಚ್ಚಿನಂಶ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿದರೆ ಯಾವುದೋ ಒಂದು ಇದಕ್ಕೆ ಹೋದಾಗೆ ಆಗ್ತದೆ ಲೇಔಟಿಗೆ ಲೇಔಟಿಗೆ ಹೋದಾಗೆ ಆಗ್ತದೆ ಅಲ್ಲಿ ಹೋದಾಗ ಹೋದಾಗ ಮೊನ್ನೆ ಅವರಿಗೆ ಅಲ್ಲಿ ಇವರು ಎಲ್ಲ ಕೂಲಿ ಕೆಲಸ ಮಾಡುವಂಥವ್ರು ಸಾಧನೆ ಕೆಲಸ ಮಾಡುವಂಥವ್ರು ಅವರಿಗೆ ಅಲ್ಲಿ ನಮ್ಮ ಪ್ರವೀಣ್ ಶೆಟ್ಟರ್ ಮುಖಾಂತರ ಇವತ್ತು ಹರೀಶ್ ಕಿಣಿ ಇದ್ದಾರೆ ಅವರ ಮುಖಾಂತರ ಪ್ರತಿ ಮನೆ ಮನೆಗೆ ಇವತ್ತು ಇಂಥ ಕಿಟ್ ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ನಡೆಸಿದ್ದೇವೆ ಈ ರೀತಿಯಲ್ಲಿ ಬೇರೆ ಅಲ್ಲಲ್ಲಿ ಇವತ್ತು ವಲಸೆ ಕಾರ್ಮಿಕರು ನಮ್ಮಲ್ಲಿ ಭಾಳಷ್ಟು ಜನ ಇವತ್ತು ಅಲೆ ಊರು ಪಂಚಾಯತ್ನಲ್ಲಿದ್ದಾರೆ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು ನಮ್ಮ ಕಟಪಾಡಿ ಪಂಚಾಯತ್ನ ವ್ಯಾಪ್ತಿಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮಾರಿಗುಡಿ ಆ ಪರಿಸರದ ಕಾಪಿನ ಪೇಟೆಯ ಈ ಪರಿಸರದಲ್ಲಿದ್ದಾರೆ ಮೊನ್ನೆ ಅವರಿಗೆ ಊಟಕ್ಕೆ ಇರಲಿಲ್ಲ ನಂತರ ಮಾರಿಗುಡಿಯ ಮುಖಾಂತರನೇ ಇವತ್ತು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ದೇವಸ್ಥಾನಗಳ ಮುಖಾಂತರ ವ್ಯವಸ್ಥೆ ಮಾಡಿಕೊಂಡು ಅವರು ಊಟಪಡಿಸುವಂಥ ಕೆಲಸ ಕಾರ್ಯ ಆಯಿತು ಈ ರೀತಿಯಲ್ಲಿ ಅಲ್ಲಲ್ಲಿ ಸಾಕಷ್ಟು ಜನರು ಕೆಲಸ ಮಾಡ್ತಾ ಇದ್ದಾರೆ ಸರಿ ಈಗ ಸಾಕಷ್ಟು ಕೆಲಸಗಳೆಲ್ಲ ನಿಂತುಕೊಂಡಿವೆ ಕರ್ಗ ಕೈಗಾರಿಕೆಗಳು ನಿಂತು ಹೋಗಿವೆ ಕಂಪನಿಗಳು ನಿಂತು ಹೋಗಿವೆ ಸೊ ಇಂಥ ಸಂದರ್ಭದಲ್ಲಿ ಸಡನ್ ಈ ಇದನ್ನು ಲಾಕ್ಡೌನನ್ನು ಲಿಫ್ಟ್ ಮಾಡಿದರೆ ಅಲ್ಲಿವರೆಗೆ ಅವರಿಗೆ ಅವರ ಕೈಯಲ್ಲಿ ಹಣ ಇರೋದಿಲ್ಲ ಸರ್ ಕೈಯಲ್ಲಿ ಪಡಿತರ ಚೀಟಿ ಇದೆ ಅದರಲ್ಲಿ ಸಾಕಷ್ಟು ವಸ್ತುಗಳು ಸಿಗುತ್ತಾ ಇಲ್ಲ ಕಿಟ್ಟುಗಳು ತಾವು ಹಾಗೆ ಒಂದು ಎಕ್ಸಾಂಪಲನ್ನು ಕೊಟ್ಟರೆ ಒಂದೇ ಜನಕ್ಕೆ ಮೂರು ತಂಡದವರು ಬಂದು ಕೊಟ್ಟೋದು ಇದೆ ಎಂಬುದಾಗಿ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆಗಳ ನಡುವೆ ಮಧ್ಯಮ ವರ್ಗದವ ಸಿಕ್ಕಿಬೀಳ್ತಾನೆ ಯಾಕೆಂದ ಹೇಳಿದರೆ ಜಿಲ್ಲಾಡಳಿತ ಬಿ ಪಿ ಎಲ್ನವರಿಗೆ ಹೆಲ್ಪ್ ಮಾಡುತ್ತೆ ವಲಸೆ ಕಾರ್ಮಿಕರಿಗೆ ಹೆಲ್ಪ್ ಮಾಡುತ್ತೆ ಇದು ಹೇಗೆ ಅಂತ ಹೇಳಿದರೆ ನಮ್ಮ ಊರಿನವರಿಗೆ ಬಿಟ್ಟು ಪರ ಊರಿನವರಿಗೆ ನಾವು ಸಹಾಯ ಮಾಡಿದಾಗೆ ಆಗುತ್ತೆ ಆವಾಗ ನಮ್ಮ ಊರಿನವರಿಗೆ ಫೀಲ್ ಆಗುತ್ತೆ ನಾನು ಇಲ್ಲಿ ಹುಟ್ಟಿ ಬೆಳೆದು ನನಗೇನು ಪ್ರಯೋಜನ ಅಂತ ಹೇಳಿ ಇದು ಎಲ್ಲಿ ಇಂಥ ಒಂದು ತಾರತಮ್ಯವನ್ನು ನಾವು ನೋಡ್ತಿದ್ದೇವೆ ಸರ್ ತಮ್ಮ ಗಮನಕ್ಕೆ ಏನಾದರೂ ಬರ್ತಾ ಇದೆ ಅದು ಇವತ್ತು ಹೌದು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಸಮಸ್ಯೆ ಇದೆ ನಾನು ಮೊನ್ನೆ ರಘುಪತಿ ಭಟ್ರು ಇಂಟರ್ವ್ಯೂ ಮಾಡುವಂಥ ಸಮಯದಲ್ಲಿ ಚರ್ಚೆ ಮಾಡುವಂಥ ಸಮಯದಲ್ಲಿ ಶಂಕರ್ಪುರದಿಂದ ಒಂದು ಹೆಣ್ಣು ಮಗಳು ಲಕ್ಷ್ಮೀ ಲಕ್ಷ್ಮಿ ಅವರು ಫೋನ್ ಮಾಡಿ ಇವತ್ತು ನನಗೆ ಮದ್ದು ತಂದು ಕೊಡಲಿಕ್ಕೆ ಯಾರು ಕೂಡ ಇಲ್ಲ ತಂದು ಕೊಡಿಸಬಹುದು ಅನ್ನುವಂಥ ರೀತಿಯಲ್ಲಿ ಅಂಥದ್ದು ಸಾಕಷ್ಟು ಇವತ್ತು ಜನರು ಇದ್ದಾರೆ ನಾನು ಅಲ್ಲಿಯ ಇವತ್ತು ಪಂಚಾಯತ್ ಸದಸ್ಯರಿಗೆ ಅದರ ತಿಳುವಳಿಕೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಎಲ್ಲೆಲ್ಲಿ ಇದ್ದಾರೆ ಅಲ್ಲಲ್ಲಿ ಜನಪ್ರತಿನಿಧಿಗಳೊಂದಿಗೆ ಅವರಿಗೆ ಸ್ಪಂದನ ಮಾಡುವಂಥ ಕೆಲಸ ಮಾಡಿದರೆ ಹೊರ ಕಡೆಯಿಂದ ಕೂಡ ಹೋಗಬೇಕ ಅವಶ್ಯಕತೆ ಇರುವುದಿಲ್ಲ ಪ್ರತಿಯೊಂದು ಏರಿಯಾದಲ್ಲಿ ಕೂಡ ಅಲ್ಲಿಯ ಪಂಚಾಯತ್ ಸದಸ್ಯರಿರ್ತಾರೆ ಪಂಚಾಯತ್ನ ಅಧ್ಯಕ್ಷರಿರ್ತಾರೆ ಅದಕ್ಕೆ ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಉಗ್ರಾಣಿಗಳಿರ್ತಾರೆ ಅಥವಾ ಪಿ ಡಿ ಒಗಳಿರ್ತಾರೆ ಈ ರೀತಿಯಲ್ಲಿ ಆಯಾ ಗ್ರಾಮದ ಒಂದು ಈಗ ಯಾವುದೇ ಡೆವಲಪ್ಮೆಂಟ್ ವರ್ಕ್ ಇಲ್ಲ ಯಾವುದೇ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಕೊಡಬೇಕಂತ ಇದ್ರ ಬಗ್ಗೆ ಬೇರೆ ಯಾವುದೂ ಇಲ್ಲ ಕೊರೋನಾ ಜಾಗೃತಿಯ ಮಟ್ಟಿಗೆ ಕೆಲಸ ಕಾರ್ಯ ಮಾಡುವಂತ ಕಾರ್ಯಕ್ರಮ ಇದೆ ಹಾಗಾಗಿ ಇದನ್ನ ಜನರಿಗೆ ಕೂಡ ಈಗ ಅಧಿಕಾರಿ ವರ್ಗದಲ್ಲಿ ಕೂಡ ಇವತ್ತು ತಹಸೀಲ್ದಾರ್ ನೋಡದಂತ ಎಷ್ಟೋ ಜನ ಇವ ಇರ್ಬೋದು ಅಥವಾ ಇವತ್ತು ಡಿ ಸಿ ಡೆಪ್ಟಿ ಕಮಿಷನರ್ ಅನ್ನ ನೋಡದಂತ ಜನರಿ ಇರ್ಬೋದು ಆದರೆ ಅಲ್ಲಿ ಅಲ್ಲಿರುವಂತಹ ಉಗ್ರಾಣಿ ಡಿ ಸಿಗಿಂತ ಸಾಕಷ್ಟು ಪ್ರಭಾವಿ ಅವನಿಗೆ ಎಲ್ಲ ಜನರ ಸಂಪರ್ಕ ಇರ್ತದೆ ಹೌದು ಹೌದು ಹಾಗಾಗಿ ಆಯಾ ಲೆವೆಲಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಸ್ಪಂದನ ಮಾಡುವಂಥ ಕೆಲಸ ಕಾರ್ಯಗಳಾದರೆ ಇಂಥ ಸಮಸ್ಯೆಗಳು ಇರುವುದಿಲ್ಲ ಸರಿ ಈಗ ನಮ್ಮಲ್ಲಿ ಸಾಕಷ್ಟು ಮಂದಿ ಈಗ ಭತ್ತದ ಕಟಾವು ಸಂದರ್ಭ ಕೊಳಕೆಯನ್ನು ಮಾಡ್ತಾರೆ ಬೇರೆ ಗಡಿ ಪ್ರದೇಶಗಳಿಂದ ಜಿಲ್ಲೆಯ ಗಡಿ ಪ್ರದೇಶಗಳಿಂದ ಈ ಕಟಾವಿನ ಯಂತ್ರಗಳು ನಮ್ಮ ಕಡೆಗೆ ಬರ್ತಾ ಇಲ್ಲ ಬಂದರೆ ಅಥವಾ ಈ ಕಟಾವಿಗೆ ಸಂದರ್ಭಕ್ಕೆ ರೈತರಿಗೆ ಏನಾದರೂ ಅನುಕೂಲ ಆದೀತು ಅಂತೇಳಿ ಇದೆ ತಮ್ಮ ಗಮನಕ್ಕೆ ಎಲ್ಲಿ ಆದರೂ ಕಟವು ನಿಂತದ್ದು ಇದೆ ಕೃಷಿ ಪೈರು ಭತ್ತದ ಗದ್ದೆಯಲ್ಲಿ ಇರುವಂಥದ್ದು ಇದೆ ಆದರೆ ಈಗ ಸ್ವಲ್ಪ ಮಟ್ಟಿಗೆ ಜಿಲ್ಲಾಡಳಿತ ಹಂತದಲ್ಲಿ ಅದಕ್ಕೆ ಇಪ್ಪತ್ತು ಈಗ ಹದಿನಾಲ್ಕನೇ ತಾರೀಕಿನವರೆಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಈಗ ಅಲ್ಲಿ ಬೆಳೆದಂಥ ರೈತನಿಗೆ ಸಾಕಷ್ಟು ದೊಡ್ಡ ಇಕ್ಕಟ್ಟು ಹೌದು ಕೈಗೆ ಬರುವಂತದ್ದು ಪರಿಸ್ಥಿತಿ ಇಂಥ ಸಮಯದಲ್ಲಿ ಇವತ್ತು ಕೃಷಿಕರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂತ ಕೆಲಸ ಕಾರ್ಯ ಮಾಡಬೇಕಾಗಿದೆ ಒಂದು ಒಂದು ಕಡೆ ಏನೋ ಜಿಲ್ಲಾ ಮಟ್ಟದಲ್ಲಿ ಏನೋ ತೀರ್ಮಾನ ಆಯಿತು ಅಂತ ಕೇಳಿದೆ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ ಆ ಯಂತ್ರಗಳಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ ಶಿವಮೊಗ್ಗದಿಂದ ಬರುವಂತ ಹೌದು ಆ ರೀತಿ ಅವಕಾಶ ಅಲ್ಲಲ್ಲಿ ಯಾವ ಜೆನ್ವಿನ್ ರೀಸನ್ ಇದೆ ಅದಕ್ಕೆ ಸಹಕರಿಸುವಂತ ಕೆಲಸ ಕಾರ್ಯ ಮಾಡಿದ್ರೆ ಅವನ ಒಂದು ವರ್ಷದ ಭವಿಷ್ಯವನ್ನ ಉಳಿಸಿದಂತ ರೀತಿಯಲ್ಲಿ ಆಗ್ತದೆ ಇದ್ದೇವೆ ಹಲೋ ಹಲೋ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹೆಸರು ಮತ್ತು ಊರು ಹೇಳಿ ಸರ್ ನಮ್ದು ಪ್ರಜ್ವಲ್ ಅಂತ ನಮ್ದು ಬೆಳಕು ನಾವಿಲ್ಲಿ ಇರೋದು ಸರಿ ದುಬೈ ಮಾಡ್ತಿದ್ರೆ ಸರ್ ಹೌದೌದು ಗೊತ್ತಾ ನಮ್ದು ಒಂದು ಪ್ರೋಗ್ರಾಮ್ ನೋಡಿದೆ ಅದಕ್ಕೆ ಫೋನ್ ಮಾಡಿದೆ ಸರಿ ಶಾಸಕರು ಮಾತಾಡ್ತಾ ಇದ್ದಾರೆ ಪ್ರಜ್ವಲ್ ಅಂತ ಪ್ರಜ್ವಲ್ ಶೆಟ್ಟಿ ವಿನಯ್ ಕುಮಾರ್ ಸರ್ ಕೇಳ್ತರ ಡೈರೆಕ್ಟ್ ಆಗಿ ಮಾತನಾಡಿ ನಮಸ್ಕಾರ ಓಕೆ ಸರ್ ನಮಸ್ಕಾರ ಸರ್ ಹೇಂತಾ ಸರ್ ಸೌಕೇ 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 ಹಗ ಹಗ ಓಕೆ ಹೆಂಗಾಗಿ ಒಂದು ನೆಟ್ ಬತ್ತಿ ತರ ನಾ ವಾಟ್ಸಾಪ್ ಗುಂಪಲ್ಲ ನಮolla ಅಂದ ಅಂದ ಅಚಾ ನಮ್ಮ ಸರ್ ಇರನ ಪ್ರೋಗ್ರಾಮ್ ತುದು

ಕರ್ತವ್ಯ ಐದು ವರ್ಷ ಆ ಕ್ಷೇತ್ರದ ಡೆವಲಪ್ಮೆಂಟ್ ಸರ್ವತೋಮುಖವಾದ ಕೆಲಸ ಮಾಡೋ ಜವಾಬ್ದಾರಿಗೋಸ್ಕರ ದೀತ ಅವಕಾಶ ಕೊಡ್ತನ ಪ್ರಜ್ವಲ್ ನಮಸ್ಕಾರ ದುಬೈ ದುಬೈಡ್ ಕಾಲ್ ಮಲ್ತುಲಾರ ಹೆಂಚೋಂಡ್ ಕೊರೋನಾ ಅಲ್ಪ ಕೊರೋನಾ ಅಂತ ಮತ್ತೆ ನಿಗಲ ನಿಗಲ ಲಾಕ್ ಡೌನ್ ಅಂದ ಲಾಕ್ ಡೌನ್ ಫುಲ್ ಆತ ಇತ್ತೆ ಒಂಚೆ ಸೂಪರ್ ಮಾರ್ಕೆಟ್ ಗೆ ಹೋಗೊಂಡಲ್ಲ ಆಗಲ್ಲ ದುಬೈ ಫುಲ್ ತಳ್ ಪರ್ಮಿಷನ್ ಗೆ ಇರೋಣ ಆನ್ಲೈನ್ ಈ ಏತು ನಾಲ್ ಜನಕ್ಕೆ ಏನನ ಒಂದು ಸಸ್ಪೆಕ್ಟೆಡ್ ಒಂದು ನ್ಯೂಸ್ ಬರೋದು ಇತ್ತು ಇತ್ತೆ ಏ ಜನ ಏರ್ಂಡು ಅಂದ ಆಕ್ಚುಲಿ ಜೆ ಮೂಲ ಡೇ ಬೈ ಡೇ ಇಂಕ್ರೀಸ್ ಆಗೋಣ ಉಂಡು ಅಂದ ಇಂಕ್ರೀಸ್ ಆಗೋಣ ಉಂಡು ಅಂದ ಅಂದ ಬರಿ ಟೋಟಲಿ ಬಾರಿ ಅಪ್ಸೆಟ್ ಉಂಡು ಕಂಪನಿ ಕೂಡ ಮಸ್ತ್ ಕೂಡ ಜನಕ್ಕೆ ಕೂಡ ಗೆತ್ತೊಂದು

ನಮ್ಮ ಕೇಂದ್ರದಲ್ಲಿ ನಿಮ್ಮ ಹೈಕಮಾಂಡ್ ಇದೆ ರಾಜ್ಯದಲ್ಲಿ ಡಿ ಕೆ ಸಿ ಅವರ ಹತ್ರ ಈಗ ಅಧಿಕಾರ ಇದೆ ಯಾವ ರೀತಿಯ ವ್ಯವಸ್ಥೆ ಕೇಂದ್ರ ರಾಜ್ಯ ಮತ್ತು ಬ್ಲಾಕ್ ಮಟ್ಟದಲ್ಲಿ ಆಗ್ತಾ ಉಂಟು ಸರ್ ಕೇಂದ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ತಕ್ಕೊಂಡಿರುವಂಥ ತೀರ್ಮಾನದ ಬಗ್ಗೆ ಲಾಕ್ಡೌನ್ನ ಬಗ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಲಾಕ್ಡೌನ್ಗೆ ಬೆಂಬಲ ಕೊಟ್ಟಿದೆ ನಮ್ಮ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ವರ್ಕಿಂಗ್ ಒಂದು ಕರೆ ಒಂದು ಕರೆ ಒಂದು ಕರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸಕರು ಇದ್ದಾರೆ ಮಾಜಿ ಶಾಸಕರು ಹೇಳಿರುತ್ತೆ ಪುದಾರ್ ಊರು ಪುಷ್ಪರಾಜ್ ಶಾಸಕರು ಮಾಜಿ ಶಾಸಕರು

ಸರ್ಕಾರಕ್ಕೆ ಇವತ್ತು ಸಂಪೂರ್ಣವಾದಂಥ ಬೆಂಬಲವನ್ನು ಘೋಷಣೆ ಮಾಡಿದ್ರ ಮುಖಾಂತರ ನಮ್ಮ ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಐದು ಕೋಟಿ ರೂಪಾಯಿ ಪ್ರೈಮ್ ಮಿನಿಸ್ಟರ್ ಫಂಡಿಗೆ ಕೂಡ ಇವತ್ತು ಕೊಡುವಂಥ ಕೆಲಸಕಾರವನ್ನು ಇವತ್ತು ನಡೆಸಿದರು ಅದರ ಜೊತೆಯಲ್ಲಿ ಇವತ್ತು ಸಲಹೆ ಸೂಚನೆ ಕೊಡಬೇಕು ಅನ್ನುವಂಥ ಸಂದದಲ್ಲಿ ನಿನ್ನೆ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಸಂಸದರ ರಾಷ್ಟ್ರಪತಿಗಳ ಪ್ರಧಾನಮಂತ್ರಿಗಳ ಸಚಿವರುಗಳ ಇವತ್ತು ಮಾಜಿ ಲೋಕಸಭಾ ಸದಸ್ಯರುಗಳ ಅದೇ ರೀತಿಯಲ್ಲಿ ಈ ಒಂದು ಎಂ ಪಿ ಗ್ರಾಂಟ್ ಏನಿತ್ತು ಅದನ್ನು ಕೂಡ ಎರಡು ವರ್ಷ ಕಡಿತ ಮಾಡಬೇಕು ಅನ್ನುವಂತ ರೀತಿಯ ತೀರ್ಮಾನವನ್ನು ತಕೊಂಡಿದೆ ಅಂತ ಸಲಹೆ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಎಲ್ಲಿಂದಫೇಲ್ ಡಿಸೋದಿಂದ ಮಾತನಾಡುವ ರಫೇಲ್ ಹೇಳಿ ಒಮಾನ್ ಒಮಾನ್ ನಿಂದ ಹೇಳಿ ರಫೇಲ್ ಅವ್ರೆ ನಮಸ್ಕಾರ ಸುರಕ್ಷ ಅವರೇ ನಮಸ್ತೆ ನಮಸ್ತೆ ನಿಮ್ದು ಪ್ರೋಗ್ರಾಮ್ ನಾನು ಆನ್ಲೈನ್ ನಲ್ಲಿ ನೋಡ್ತಾ ಇದ್ದೆ ಹೇಳಿ ಒಂದು ಅಭಿನಂದನೆ ಹೇಳಲಿಕ್ಕೆ ಫೋನ್ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ನೀವೊಂದು ನೀವೊಂದು ಮಾಜಿ ಎಂ ಎಲ್ ಎ ಆಗಿ ಇನ್ನೂ ಸಹ ಎಲೆಕ್ಷನ್ ನಂತರ ರಿಸಲ್ಟ್ ಡಿಸೈಡ್ ಆದ ನಂತರ ಸಹ ನೀವು ನೀವು ನಿಮ್ದು ಫೀಲ್ಡ್ ವರ್ಕ್ ಬಿಡ್ಲಿಲ್ಲ ಪ್ಲಸ್ ಈಗ ಸಹ ಜಾತಿ ಭೇದ ಮತ ಮದವಿಲ್ಲದೆ ಇಲ್ಲದೆ ಎಲ್ಲರಿಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಿ ನೀವು ಸಹ ಹೆಲ್ಪ್ ಮಾಡ್ತಿದ್ದೀರಿ ಪ್ಲಸ್ ನಮ್ಮ ದೈತಿನವರು ಸಹ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ರಫೇಲ್ ನಾಳೆ ನಿಮ್ದು ಬರ್ತ್ಡೇ ಅಂತ ಎನಿಸ್ತಿದ್ರೆ ಹ್ಯಾಪಿ ಬರ್ಡೇ ಹಾ ಥ್ಯಾಂಕ್ ಯು ಸರ್ ಹ್ಯಾಪಿ ಬರ್ಡೇ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಕೆಲಸವನ್ನು ಮಾಡ್ತಿದ್ದೀರಿ ಪ್ಲಸ್ ನೀವು ಇಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿ ಸಹ ನನಗೆ ಒಂದೇ ಬೇಜಾರು ಒಂದು ಕೆಲವು ಹುಟ್ಟಿನಲ್ಲಿ ನೀವು ಹೇಗೆ ಡಿಫೀಟ್ ಆದ್ರಿ ಅಂತ ಶಿರ್ವದ್ದು ರೋಡ್ ಸುರಂಗಿ ಎಲ್ಲ ಏರಿಯಾ ಇಷ್ಟು ಒಳ್ಳೆ ಕೆಲಸ ನನಗೆ ಗೊತ್ತಿಲ್ಲ ಯಾವ ಆಧಾರ ಅಂತ ಒಂದು ಐದು ವರ್ಷದ ಇಂಪ್ರೂವ್ಮೆಂಟ್ ಮಾಡಿ ಈಗ ಸಹ ನೀವು ಮಾಡ್ತಿದ್ದೀರಿ ನಿಮ್ಮ ಕೆಲಸ ಬ್ರ್ಯಾಕ್ ಎಲ್ಲ ಹೋಗಿ ನಾನು ನೋಡ್ತಾ ಇದ್ದೇನೆ ಮೆಸೇಜಸ್ ಎಲ್ಲ ಅಭಿನಂದಿಗೆ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ರಫಾಯಲ್ ಥ್ಯಾಂಕ್ ಯು ರಫಾಯಲ್ ಹ್ಯಾಪಿ ಬರ್ಡೇ ಬಿ ಸೇಫ್ ಸ್ಟೇ ಹೆಟ್ ಓಮ್ ಸರಿ ಆ ಅವರ ಜಿಜ್ಞಾಸೆ ಇಷ್ಟೇ ಅಂದರೆ ಇಷ್ಟು ಕೆಲಸ ಮಾಡಿಕೊಂಡು ಹೇಗೆ ಸೋತ್ರಿ ಅಂತೇಳಿ ಆದರೆ ಇದು ಕ್ಲಪ್ತವಾದಂಥ ಸಮಯ ಅಲ್ಲ ಅಂತ ಭಾವಿಸ್ತೇನೆ ನಾನು ಸರಿ ಎಂ ಪಿ ರಾಹುಲ್ ಅಂದ್ರೆ ಇವತ್ತು ಸೋನಿಯಾ ಗಾಂಧಿ ಅವರು ಅನೇಕ ಅನ್ನು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಹೊಸ ಈಗಿರುವಂಥ ಪಾರ್ಲಿಮೆಂಟ್ ಭವನವನ್ನು ತೆಗೆದು ಹೊಸ ಪಾರ್ಲಿಮೆಂಟ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ಮುಂದುವರ್ಸಿದ್ರೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ ಒಂದು ಹಲೋ 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 ನಮಸ್ತೆ ನಮಸ್ತೆ ಮತ್ತೆ ಕಾಟ ಮಾಡ್ತೇನೆ ಬಾಲಕೃಷ್ಣ ಕೋಟೆಯ್ ಕಾಪು ಬಾಲಕೃಷ್ಣ ಕೋಟೆಯನ್ ಕಾಪು ಬಾಲ ಬಾಲಕೃಷ್ಣ ಕೋಟೆಯ್ ಕಾಪು ಆ ಇತ್ತೇ ಫೇಸ್ಬುಕ್ ನೀವ್ ಮೆಸೇಜ್ ಮಾಡ್ಯಾರದೆ

ಈ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು ಮಾಡಬೇಕು ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಆಗ್ತದೆ ಅದನ್ನು ಕಡಿಮೆ ಮಾಡುವಂಥ ರೀತಿಯಲ್ಲಿ ನಂತರ ಫಾರಿನ್ ಟೂರ್ಸ್ ಇವತ್ತು ಮಿನಿಸ್ಟ್ರುಗಳಿರ್ಬೋದು ಮತ್ತೆ ಕಾರ್ಯದರ್ಶಿಗಳಿರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಹೌದು ಅದನ್ನು ಕಟ್ ಮಾಡಿದರೆ ಸಾಕಷ್ಟು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಂತರ ನಮ್ಮದು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಅಂತೇಳಿ ನ್ಯಾಷನಲ್ ಮಟ್ಟದಲ್ಲಿ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಿದ್ದಾರೆ ಡಿಕೆಸಿ ಅವರ ನೇತೃತ್ವದಲ್ಲಿ ರಮೇಶ್ ಕುಮಾರ್ ಅವರನ್ನು ಅಧ್ಯಕ್ಷ ಮಾಡಿ ಚೇರ್ಮನ್ ಮಾಡಿ ಅವರು ಹೆಲ್ತ್ ಮಿನಿಸ್ಟರ್ ಕೂಡ ಬೇರೆ ಬೇರೆ ಡಾಕ್ಟರ್ಸ್ ಇವರು ಯಾರ್ಯಾರು ಮಾಜಿ ಸಚಿವರಿದ್ದಾರೆ ಅವರನ್ನೆಲ್ಲ ಅಳವಡಿಸಿಕೊಂಡು ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿದ್ದಾರೆ ಆ ಟಾಸ್ಕ್ ಫೋರ್ಸ್ ಸಮಿತಿಯವರು ಈಗ ಜಿಲ್ಲಾ ಮಟ್ಟದ ಹಲೋ

ಥ್ಯಾಂಕ್ ಯು ಆ ನ್ಯೂ ಮಾರ್ಕ್ ನ್ಯೂ ವೀವರ್ಸ್ ಯಾವುದು ಅಧಿಕಾರದಲ್ಲಿ ಇಲ್ಲಿದ್ರೂ ಕೂಡ ಒಂದು ಕೆಲಸಗಳನ್ನು ಮಾಡ್ತಿದ್ರು ಸರ್ ನಿಮ್ಗೆ ಅಭಿನಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು वेरी मच ಇನ್ನು ಮುಂದಿನ ಅವಧಿಯಲ್ಲಿ ಇನ್ನು ನಮಗೆ ನಮ್ಮ ನಾನು ಈ ಶಾಸನಾಗಿ ಬಂದು ಒಳ್ಳೆ ನಿಮ್ಮ ಆರೋಗ್ಯದ ಬಗ್ಗೆ ಎಲ್ಲ ಮುತವರ್ತೆ ತಕೊಳ್ಳಿ ಟೇಕ್ ಕೇರ್ ಇಲ್ಕಾ ನಿಮ್ಮ ಆರೋಗ್ಯದ ಬಗ್ಗೆ ಮುತವರ್ತೆ ತಕೊಳ್ಳಿ ಟೇಕ್ ಕೇರ್ ಆಯ್ತು ಸರ್ ಓಕೆ ಓಕೆ ಸರಿ ಇಷ್ಟೆಲ್ಲ ಆಗಿದೆ ನಮ್ಮಲ್ಲಿ ಸಭಾಪತಿ ಅವರ ಸಭಾಪತಿಯವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಸಹಕಾರದೊಂದಿಗೆ ನೆಟ್ವರ್ಕ್ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನನ್ನ ಮಟ್ಟಿಗೆ ಈ ಒಂದು ಕರೋನಾ ನಾಡ್ದು ಹದಿನಾಲ್ಕನೇ ತಾರೀಕಿಗೆ ಮುಕ್ತಾಯ ಆಗೋದಿಲ್ಲ ಇನ್ನು ಮುಂದೆ ಕೂಡ ಮುತುವರ್ಜೆಯನ್ನು ತೆಗೆಬೇಕಾಗ್ತದೆ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು ಇವತ್ತು ಯಾವ ಜಿಲ್ಲೆಯಲ್ಲಿ ಕಡಿಮೆ ಇದು ಕೇಸಸ್ ಇದೆ ಅಂತ ಜಿಲ್ಲೆ ಓಡಾಟ ಜಿಲ್ಲೆ ಒಳಗಡೆ ಮಾಡ್ಬೋದು ಹೇಳಿ ಆದರೂ ಕೂಡ ಸಾಕಷ್ಟು ಮುತುವರ್ಜಿಯನ್ನು ಜಾಗೃತಿ ವಹಿಸಲೋ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಎಲ್ಲಿಂದ ಬಾಲಕೃಷ್ಣಿಂದ ಕಟ್ಟಾಯ್ತು ಸರಿ ವಿಚಾರಕ್ಕೆ ಇದಕ್ಕೆ ಬನ್ನಿ ಸೀದಾ ಮಾತನಾಡಿ

ಸರ್ಕಾರದ ನಿಮಿತ್ತ ಬಕ್ಕ ರಾಜಕಾರಣ ಕಲ ನಿಮಿತ್ತ ಇಕ್ಕಲ ಎಡ್ಡೆ ತೂಗೋಡ್ ಬಂದೆ ಇಂಕಲ ಕಲ ವಿನಂತಿ ಓಕೆ 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 ಸರಿ ಸರ್ ಸರಿ ಥ್ಯಾಂಕ್ ಯು ಸಾಕಷ್ಟು ಕಾಳಜಿ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ಇರುವವರಿಗೆ ತಮ್ಮ ಊರಿನವರ ಬಗ್ಗೆ ಇದೆ ಯಾಕೆಂದರೆ ಅಲ್ಲಲ್ಲಿ ಸ್ಟಕ್ ಆಗಿದ್ದಾರೆ ಸರ್ ನಮ್ಮ ಮಣಿಪಾಲಕ್ಕೆ ಬಂದಂಥ ವಿದ್ಯಾರ್ಥಿಗಳು ಹೊರ ರಾಜ್ಯದಲ್ಲಿ ಇಲ್ಲಿದ್ದಾರೆ ನಮ್ಮ ಉಡುಪಿ ಮಂಗಳೂರು ಕಾಪು ಶಿರುವ ಕಟ್ಪಾಡಿ ಇಲ್ಲಿ ಅವರದೆಲ್ಲ ಐ ಟಿ ಸೆಕ್ಟರ್ನಲ್ಲಿದ್ದಾರೆ ಮಂಗಳೂರಿನಿಂದಲ್ಲ ಅವರೆಲ್ಲ ಬೆಂಗಳೂರಿನಲ್ಲಿ ಆಗಿದ್ದಾರೆ ಈಗ ಅಂತರ್ ಸ ಇದು ಕೂಡ ಇಲ್ಲ ನೀವು ಹೇಳಿದ್ರಿ ಮುಖ್ಯಮಂತ್ರಿಯವರು ಎಲ್ಲಿ ಕೊರೋನಾದ ಸೋಂಕಿತರ ಸಂಖ್ಯೆ ಕಡಿಮೆ ಇದೆ ಒಡನಾಟ ಆರಂಭ ಮಾಡ್ಬೋದು ಅಂತ ಹೇಳಿ ಬಹುಶಃ ಇಂಟರ್ನೆಟ್ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಪೋರ್ಟ್ ಎಂಬುದು ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ ಸರಿ ಈಗ ಜಿಲ್ಲಾಡಳಿತ ಒಳ್ಳೆ ಕೆಲಸ ಮಾಡ್ತಿದ್ರೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ ಶ್ಲಾಘನೆಯನ್ನು ಮಾಡ್ತೀರಿ ಯಾಕೆಂದರೆ ನೀವು ಮಾತನಾಡೋದು ಹಾಗೆ ಯಾರನ್ನು ನೋವು ಮಾಡುವಂಥ ಜನ ಅಲ್ಲ ನೀವು ಆದರೂ ಕೂಡ ಇವತ್ತು ಮಾಸ್ಕ್ ಇಲ್ಲ ಸರ್ ಸ್ಯಾನಿಟೈಸರ್ಗಳ ಸಪ್ಲೈ ಇಲ್ಲ ಸಾಕಷ್ಟು ಬಿ ಪಿ ಶುಗರ್ಗಳ ಮಾತ್ರೆಗಳು ಸಿಗ್ತಾ ಇಲ್ಲ ಇದರ ಬಗ್ಗೆ ಯಾರೂ ಕೂಡ ಚಕರೆಯನ್ನು ಎತ್ತಾಯಿಲ್ಲ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಈ ಕರೋನವನ್ನು ಎದುರಿಸಲಿಕ್ಕೆ ಯಾವ ರೀತಿಯಲ್ಲಿ ಕೇರಳ ರಾಜ್ಯದಲ್ಲಿ ಮುತುವರ್ಜಿಯನ್ನು ವಹಿಸಿದ್ರ ಅದೇ ರೀತಿಯಲ್ಲಿ ಕರ್ನಾಟಕ ಇರ್ಬೋದು ದೇಶದಲ್ಲೇ ಇರ್ಬೋದು ಸಾಕಷ್ಟು ರೀತಿಯ ಮುತ್ತುವಟಿ ಅಲೋ ವಹಿಸುವಂತ ಒಂದು ಕರೆ ಇದೆ ಕೊಡುವ ಹಲೋ ನಮಸ್ತೆ ಸರ್ ನಮಸ್ತೆ ಹೆಸರು ನಾನು ರಾಹುಲ್ ಪೂಜಾರಿ ಅಂತ ದುಬೈಯಿಂದ ಸರಿ ಮಾತನಾಡಿ ನಮ್ಮ ಸ್ವರಕ್ಕೆ ಅವರಿದ್ದಾರೆ ಮಾತನಾಡಿ ಹೇಳಿ ರಾಹುಲ್ ಪೂಜಾರ ನಮಸ್ಕಾರ ನಮಸ್ತೆ ನಮಸ್ತೆ ನಿಮ್ಮ ಮಾತಾಡ್ಲಿಕ್ಕೆ ನಮಸ್ಕಾರ ಆಕ್ಚುಲಿ ನಾನು ಬೇಸಿಕಲಿ ಫ್ರಮ್ ದುಬೈ ಅಲ್ಲಿ ಇರೋದು ಬಟ್ ನಾನು ಪ್ರೆಸೆಂಟ್ಲಿ ಫ್ರಮ್ ವರ್ಕಿಂಗ್ ಫ್ರಮ್ ಹಾ ನಿಮ್ ಕೆಲಸ ನಿಮ್ಮ ಹುಡುಗರು ಮಾಡ್ತಿರೋದು ಎಲ್ಲಾ ಸೇವೆಗಳು ನಾವು ನೋಡ್ತೇವೆ ವಾಟ್ಸ್ಆಪ್ ನಲ್ಲಿ ಬರ್ತಾ ಇದೆ ನಾವು ಯಾರನ್ನ ಆರಿಸಿ ಚುನಾಯಿಸಿದೇವೋ ಅವರದ್ದೇ ಪತ್ತೆ ಇಲ್ಲ ಇವಾಗ ಬಟ್ ಇಂಥ ಕ್ರಿಟಿಕಲ್ ಮೂಮೆಂಟ್ ನಲ್ಲಿ ನೀವು ತುಂಬಾ ಹೆಲ್ಪ್ ಮಾಡಿದೀರಾ ನಮ್ಮ ಪಡುಬಿದ್ರಿ ಜನತೆ ಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಯು ಇಲ್ಲ ಹಾಗಿಲ್ಲ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಈ ಸಂದರ್ಭದಲ್ಲಿ ಆ ರೀತಿ ಟೀಕೆ ಮಾಡುವಂತದ್ದು ಸರಿಯಲ್ಲ ಇದರಲ್ಲಿ ನಾವು ರಾಜಕೀಯವನ್ನು ಹುಡುಕಲಿಕ್ಕೆ ರಾಜಕೀಯವನ್ನು ಹುಡುಕಿ ರಾಹುಲ್ ಪೂಜಾರಿ ಪೂಜಾರಿ ಸರಿ ಸಾಕಷ್ಟು ಮಂದಿ ಈ ದೂರದಿಂದ ಗಮನಿಸ್ತಾರೆ ಸರ್ ನಿಮ್ಮ ಕೆಲಸವನ್ನು ಗಮನಿಸ್ತಾರೆ ಹಾಗಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಮಸ್ಕತ್ತಿನಿಂದ ಓಮನ್ನಿಂದ ದುಬೈಯಿಂದ ಕತಾರ್ನಿಂದ ಎಲ್ಲ ಕರೆಗಳು ಬಂದದ್ದಿದೆ ನಿಮ್ಮಗೆ ನಿಮ್ಮ ಅಭಿಮಾನ ಇನ್ನೂ ಕೂಡ ಅವರಲ್ಲಿ ಇದೆ ನಾವು ನಮ್ಮ ಪಬ್ಲಿಕ್ ಲೈಫ್ನಲ್ಲಿ ನಾವು ಸಂಗ್ರಹ ಮಾಡುವಂಥ ನಮ್ಮ ಆಸ್ತಿ ಅಂತ ಹೇಳಿದ್ರೆ ಅದೇ ಜನರ ಪ್ರೀತಿ ಶ್ವಾಸ ಅಭಿಮಾನ ನಾವು ಈ ಸಾಕಷ್ಟು ಜನ ದುಡ್ಡು ಮಾಡ್ಬೋದು ಸಾಕಷ್ಟು ಜನ ಆಸ್ತಿ ಪಾಸ್ತಿ ಮಾಡ್ಬೋದು ಯಾವುದೂ ಉಳಿಲಿಕ್ಕಿಲ್ಲ ಆದರೆ ಜನರ ಪ್ರೀತಿ ವಿಶ್ವಾಸ ಗಳಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯಗಳನ್ನು ನಾವು ಯಥಾವತ್ತಾಗಿ ಮಾಡಲಿಕ್ಕೆ ಹೋದರೆ ನಮ್ಮ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಅದು ಯಾವತ್ತೂ ಕೂಡ ಶಾಶ್ವತವಾಗಿದೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಯಾರು ಕರೆ ಮಾಡ್ತಿದ್ದೀರಿ ಕಾರ್ಯಕ್ರಮಕ್ಕೆ ಸ್ವಾಗತ ಡಿಬೇಟ್ ಅವರ್ ನಮ್ಮೊಂದಿಗೆ ಇದ್ದಾರೆ ಮಾಜಿ ಶಾಸಕರು ವಿನಯ್ ಕುಮಾರ್ ಸೌರಕ್ಕೆ

ಸರಿ ಸರಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸ್ಟೇ ಸ್ಟೇಫ್ ಸರ್ ನೀವು ಹೇಳ್ತಿದ್ದೀರಿ ನಾವು ಈ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೆ ಅದು ಜನರ ಪ್ರೀತಿ ವಿಶ್ವಾಸ ಹೃದಯವನ್ನು ಗೆಲ್ಲುವಂಥದ್ದು ಅದು ತೃಪ್ತಿ ಇದೆ ಎಂಬುದಾಗಿ ಸರಿ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ವೇಳೆ ಲಾಕ್ಡೌನ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಅಂತೇಳಿ ಲಿಫ್ಟ್ ಮಾಡಿದರೆ ಒಂದು ಒಂದು ರೀತಿಯ ಗೊಂದಲಗಳು ಸಂಶಯಗಳು ಎಲ್ಲ ಹುಟ್ಟುಕೊಳ್ಬಹುದು ಯಾಕೆಂದರೆ ವಲಸೆ ಕಾರ್ಮಿಕರವರಿಗೆ ಹೋಗಲಿಕ್ಕೆ ಇದೆ ತವಕ ಇದೆ ಅಥವಾ ನಮ್ಮವರಿಗೆ ಹೊರಗಡೆಗೆ ಹೋಗಲಿಕ್ಕೆ ತವಕ ಇದೆ ಒಂದು ರೀತಿಯ ಕೇವಸ್ ಮತ್ತು ಕನ್ಫ್ಯೂಷನ್ ಇಟ್ಕೊಳ್ಬೋದು ಜನರಿಗೆ ನಮ್ಮ ವಾಹಿನಿಯ ಮೂಲಕ ಏನು ಹೇಳಿಕೆ ಬಯಸ್ತೀರಿ ಕರೋನಾ ಮಹಾಮಾರಿ ರೋಗ ಬಹಳಷ್ಟು ಕರೆ ತಗೊಳ್ಳುವ ಹಲೋ ಹಲೋ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಹಲೋ ಮಾತನಾಡಿ ಸರ್ ನಮ್ಮೊಂದಿಗೆ ವಿನಯ್ ಕುಮಾರ್ ಹೇಳಿ ನಮ್ಮ ಹೆಸರು ಹೆಸರು ಗಂಗಾಧರ್ ನಾಯ್ಕ ಗಂಗಾಧರ್ ಎಲ್ಲಿಂದ ಮಾತಾಡ್ತೀರಿ ಸರ್ ನಾನು ಕುದ್ರೋಳಿಯಿಂದ ಕುದ್ರೋಳಿ ಕುದ್ರೋಳಿಯಿಂದ ಗಂಗಾಧರ್ ನಾಯ್ಕ ನಮ್ಮೊಂದಿಗಿದ್ದಾರೆ ಮಾನ್ಯ ಸೋರಕೆ ಅವರು ಮಾತನಾಡಿ ಹೇಳಿ ಗಂಗಾಧರ್ ಅವರೇ ನಮಸ್ಕಾರ ಹಲೋ ನಮಸ್ತೆ ಸರ್ ಹೇಳಿ ಗಂಗಾಧರ್ ಭಾರಿ ಒಳ್ಳೆ ಕಾರ್ಯಕ್ರಮ ನಿಮ್ಮ ಇವತ್ತು ಥ್ಯಾಂಕ್ ಯು ಭಾರಿ ಒಳ್ಳೆ ಕಾರ್ಯಕ್ರಮ ಆಗ್ಬೋದು ನೀವು ನೀವು ಎಲ್ಲರಿಗೆ ಭಾರಿ ಸ್ಪಂದಿಸ್ತಾ ಇದ್ದೀರಿ ಇದರಲ್ಲಿ ರಾಜಕೀಯ ಇಲ್ಲ ಏನಿಲ್ಲ ಅಂತ ನೀವು ಭಾರಿ ಜನರಿಗೆ ಆದಷ್ಟು ನೀವು ಇದು ಮಾಡ್ತಾ ಇದ್ದೀರಿ ಭಾರಿ ಒಳ್ಳೆ ನನಗೆ ಭಾರಿ ಖುಷಿ ಆಯ್ತು ಓಕೆ ಈಗ ಈ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಸಹಕರಿಸಬೇಕು ಕರೆಕ್ಟ್ ಕರೆಕ್ಟ್ ಸರ್ ಅದರಲ್ಲಿ ಪಕ್ಷ ಎಲ್ಲ ನೋಡ್ಲಿಕ್ಕಿಲ್ಲ ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಾವು ಟೀಕೆ ಟಿಪ್ಪಣಿ ಮಾಡುವ ಸರಿ ಸರ್ ಗಂಗಾಧರ್ ಸರ್ ಕಾರ್ಯಕ್ರಮಕ್ಕೆ ತಾವು ಅಭಿನಂದನೆ ಪ್ರಶಂಸೆಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಕರೋನಾ ಮಹಾಮಾರಿ ಇನ್ನು ಕೂಡ ಅದರ ಏಪ್ರಿಲ್ ಹದಿನಾಲ್ಕಕ್ಕೆ ಮುಗಿಯುವುದಿಲ್ಲ ಮುಗಿಯುದಿಲ್ಲ ನಾವು ಸಾಕಷ್ಟು ಜಾಗೃತ ವಹಿಸುವಂಥ ಅವಶ್ಯಕತೆ ಇದೆ ನಾನು ಆಗಲೇ ಪ್ರಥಮವಾಗಿ ಹೇಳಿದಂಥ ರೀತಿಯಲ್ಲಿ ಜಾತಿ ಧರ್ಮ ಭಾಷೆ ಅಥವಾ ವರ್ಗ ಅಥವಾ ರಾಜ್ಯ ದೇಶ ಇವನ್ನೆಲ್ಲವೂ ಕೂಡ ಮೀರಿ ಕರೋಣ ಇದೆ ಇದನ್ನು ನಿಭಾಯಿಸ್ಬೇಕಾಗಿದ್ದರೆ ನಾವು ಕೂಡ ಇವತ್ತು ಡಬ್ಲ್ಯೂ ಎಚ್ ಓ ಗೈಡ್ ಲೈನ್ಸ್ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ನಿಭಾಯಿಸುವಂತ ದೃಷ್ಟಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಸಲಕರಣೆಗಳನ್ನ ಇನ್ನಷ್ಟು ದೇಶ ಮಟ್ಟದಲ್ಲಿ ಭದ್ರತೆಗೊಳಿಸುವ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಕೇರಳ ರಾಜ್ಯದಲ್ಲಿ ಯಾವ ರೀತಿ ಮುತುವರ್ಜಿ ವಹಿಸಿದ್ದಾರೆ ಸದ್ಯಕ್ಕೆ ಇದಕ್ಕೆ ಸಾಮಾಜಿಕ ಅಂತರವೇ ಮದ್ದು ಸಾಮಾಜಿಕ ಅಂತರ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಬೇಕಾಗುವಂತಹ ವೈದ್ಯಕೀಯ ಸಲಕರಣೆಗಳ ಬಗ್ಗೆ ಕೂಡ ಇರಬಹುದು ವೆಂಟಿಲೇಟರ್ ಅಥವಾ ಬೇರೆ ಬೇರೆ ರೀತಿಯ ಸಂಬಂಧಪಟ್ಟಂತ ವ್ಯವಸ್ಥೆಗಳ ಬಗ್ಗೆ ಕೂಡ ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಜಿಲ್ಲಾಡಳಿತ ಸಾಕಷ್ಟು ಇವತ್ತು ಮುತುವರ್ಜಿಯನ್ನು ಇಟ್ಟುಕೊಂಡು ಈ ಜಿಲ್ಲೆಯಿಂದ ಹೊರಗಡೆ ರಾಷ್ಟ್ರದಲ್ಲಿ ಇರುವಂತವರು ಯಾರು ಹಲೋ ಸರ್ಕಾರ ನಮಸ್ಕಾರ ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ

ಅತ್ತೆ ಈ ಸಂದರ್ಭ ನಮ್ಮ ರಾಜಕೀಯ ವಿಚಾರದ ಚರ್ಚೆ ಮಾಡ್ಬಿಟ್ಟು ಸರಿಯತ್ರಿಯ ಟಿವಿ ಒಬ್ಬ ಒಬ್ರು ಮಾಡಿ ಹೇಳಿದ್ರುಂಟು ನಾವು ನಿಮ್ಗೆ ಓಟ್ ಹಾಕ್ಲಿಲ್ಲ ನೇರವಾಗಿ ಹೇಳಿದ್ ಸರಿ ಹೇಳಿ ಮಾಡ್ತಾರೆ ಸರಿ ಇಬ್ರಾಹಿಂ ಧನ್ಯವಾದ ಈಗ ಒಬ್ಬ ಶಾಸಕನಾಗಿ ಗೆದ್ದು ಬಂದ ನಂತರ ಅವ್ರ ಎಲ್ರಿಗೂ ಶಾಸಕರು ನಾನು ಯಾವತ್ತು ಇವತ್ತು ಚುನಾವಣೆಯಲ್ಲಿ ಫಲಿತಾಂಶ ಬಂದು ಗೆದ್ದು ಬಂದ ಸಂದರ್ಭದಲ್ಲಿ ನಾನು ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡಿದ್ದೇನೆ ಶಾಸಕರಿಗೆ ನಂತರ ಮೈತ್ರಿ ಸರ್ಕಾರ ಇರುವಂಥ ಸಂದಲ್ಲಿ ಇವತ್ತು ಕೆಲವು ವೇದಿಕೆಗಳಲ್ಲಿ ನಾನು ಹೇಳಿದ್ದೇನೆ ಮೈತ್ರಿ ಸರ್ಕಾರದ ಮುಖಾಂತರ ಏನಾದರೂ ಕೆಲಸ ಕಾರ್ಯಗಳು ಇದ್ದರೆ ನಾನು ಕೂಡ ತಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನುವಂಥ ರೀತಿಯಲ್ಲಿ ಒಂದು ಕರೆ ಇದೆ ಹಲೋ 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 ಹಾ ಮಾತನಾಡಿ ಹಲೋ ಪುತ್ತೂರಿನ ಪುತ್ತೂರಿನ ಸುಭಾಷಯ್ ಬೆಳ್ಳಿಪಾಡಿ ಅಂತ ಮಾತಾಡೋದು ಸುಭಾಷಯ್ ಬೆಳ್ಳಿಪಾಡಿ ಪುತ್ತೂರು ಹೇಳಿ ಸುಭಾಷ್ ರೈ ಸುಭಾಷ್ ರೈಕಲೆ ಬರ್ಲೆ ಟಿವಿ ವಾಲ್ಯೂಮ್ ಅಂತ ಕಮ್ಮಿ ಇದೆ ಶಾಸಕರ ಡಪಾತಿ ಅವರ ಶಾಸಕರ ಡಪಾತಿ ಪಲ್ಲೆ ಪಲ್ಲೆ ಸುಭಾಷ್ ಸರ್ ಶಾಸಕರ ಎಂಜಿನ ಪುತ್ತೂರು ಬರ ಬರೋಡಿ ಕಮಲ ಸಾಮಾಯಿಕ ಮಾತ್ರ ಬರ ಪರಮಲ್ ಪರ ಧೈರ್ಯ ತುಂಬೋಡಿ ಇರಬಹುದು ಆ ಆ ಬರ್ಪ 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 ಅಂದ ಮೂಲತ ಎಂಎಲ್ಎ ತೋಜಿ ಜೇರ ಈ ಮಂತ್ ಎಂಡ್ ಗೆ ಬರ ರೈತೆ ಇತ್ತೆ ಈ ಕರೋನಾ ಬತ್ತರಡದಾರ ಇತ್ತೆ ಅವ ದುಂಪೋಡು ಇತ್ತೆ ಸಕುತ್ತಾಗ್ಲಕ್ಕಲ್ಲ ಪಂತೇರೆ ಬರ್ರ ಬರ್ಪೇನು

ಸರಿ ಗೊತ್ತ ಆನೆ ಅಂಕ್ಲೆಗಳ್ ನಾನು ಅರವಾರು ಬರ್ತಿದಾವೆ ಅವು ಸುಭಾಷ್ರಾಯ್ ಗೊತ್ತ ಇನ್ನ ಪ್ರೀತಿ ಏತ್ ಶಾಸಕರ ಮಿತ್ತು ಉಣ್ಣೊಂದು ತೂವರಕ್ಕೆ ಪ್ರಶ್ನೆಗೆ ಎನ್ನಿ ಧನ್ಯವಾದ ಸರಿ 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 ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರಿ ನಂತರ ಶಾಸಕರು ಮಾಡುವಂಥ ಕೆಲಸ ಕಾರದಲ್ಲಿ ಇಂಥ ಸಮ್ದಲ್ಲಿ ನಾವು ರಾಜ್ಯಕ್ಕೆ ಹುಡುಕುವಂಥದ್ದು ಸರಿಯಲ್ಲ ನಾವು ಸಾಕಷ್ಟು ರೀತಿಯಲ್ಲಿ ಈಗ ಅವರ ಶಾಸಕರಾಗಿದ್ದಾರೆ ಎಲ್ರಿಗೂ ಶಾಸಕರು ನಂತರ ಈ ಸರ್ಕಾರ ಇದೆ ನಂತರ ಕೇಂದ್ರ ಸರ್ಕಾರ ಇದೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಿಕೊಂಡು ಕೆಲಸ ಕಾರ್ಯ ಮಾಡುವಂಥ ಒಟ್ಟು ಸೇರಿಸ್ಕೊಂಡು ಕೆಲಸ ಕಾರ್ಯ ಮಾಡುವಂಥದ್ದು ನಮ್ಮ ಧರ್ಮ ನಾನು ಆಲೋಚನೆ ಮಾಡಿದ್ದೆ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಥವಾ ಉಸ್ತುವಾರಿ ಸಚಿವರು ಈ ನಮ್ಮ ಜಿಲ್ಲೆಗೆ ಆಗಮಿಸಿ ಎಲ್ಲ ಪಕ್ಷದವರೂ ಕೂಡ ಒಟ್ಟು ಸೇರಿಸುವಂಥ ಕೆಲಸ ಕಾರ್ಯ ಮಾಡಬಹುದು ಸಲಹೆ ಸೂಚನೆಗಳನ್ನು ತಗೊಂಡು ಒಂದು ಯೂನಿಟಿ ಥರ ತೋರಿಸ್ಕೊಂಡು ಮಾಡುವಂಥ ಸನ್ನಿವೇಶ ಇರ್ಬೋದು ಅಂತೇಳಿ ಆದರೆ ಉಸ್ತುವಾರಿ ಸಚಿವರು ಇವತ್ತು ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಗೃಹ ಸಚಿವರಾಗಿದ್ದಾರೆ ಇವತ್ತು ಬೇರೆ ಬೇರೆ ದೃಷ್ಟಿಯಲ್ಲಿ ಆ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಇವತ್ತು ಜಿಲ್ಲಾಡಳಿತ ಮಾಡುವಂಥ ಇಂಥ ಕೆಲಸ ಕಾರ್ಯಕ್ಕೆ ನಮ್ಮ ಸಂಪೂರ್ಣವಾದಂಥ ಸಹಕಾರ ಇದೆ ಯಾರು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾರೆ ಯಾವ ಜಿಲ್ಲಾಧಿಕಾರಿ ಇರ್ಬೋದು ಎಸ್ ಪಿ ಇರ್ಬೋದು ಅಥವಾ ಆರೋಗ್ಯ ಇರ್ಬೋದು ಅಧಿಕಾರಿಗಳು ಪ್ರತಿಯೊಬ್ಬರು ಯಾರು ಇರ್ಬೋದು ಯಾರು ಸೇವೆ ಸಲ್ಲಿಕೆ ಮಾಡ್ತಾರೆ ಅವರನ್ನು ಜನ ಮರೆಯುವುದಿಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ ಇಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಕೂಡ ಕೆಲಸ ಕೊನೆಯ ಕರೆ ಅಂತ ಕೊಳ್ತಿದ್ದೇನೆ ಕೊನೆಯ ಇದು ಹಲೋ ಹಲೋ ಕಾರ್ಯಕ್ರಮಕ್ಕೆ ಸ್ವಾಗತ ಕರೆ ಮಾಡುತ್ತಿರುವ ಹೆಸರು ಮತ್ತು ಊರು ಹೇಳಿದರೆ ಚೆನ್ನಾಗಿತ್ತು ಸರ್ ದಿನೇಶ್ ಆಚಾರ್ಯ ಮಂಚಕಲ್ಲಿಂದ ದಿನೇಶ್ ಆಚಾರ್ಯ ಮಂಜಕಲ್ ನಮಸ್ತೆ ಸರ್ ಹೇಳಿ ದಿನಶಾಚಾರ್ಯ ಅವರೆ ನಮಸ್ತೆ ಸರ್ ನಮಸ್ತೆ ನಮ್ಮ ಸ್ವರಕಿ ಅವ್ರಿದ್ದಾರೆ ಮಾತನಾಡಿ ಹಾ ಖಂಡಿತ ಹೇಳಿದ್ರು ಹಲೋ ಹೇಳಿ ದಿನೇಶ್ ಆಚಾರ್ಯ ಸ್ವರಕೆ ಅವರೇ ನಮಸ್ತೆ 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 ಈ ಲಾಕ್ ಡೌನ್ ಎನ್ನುವ ಕತ್ತಲೆಯಲ್ಲಿ ನಮ್ಗೆ ತಂದು ತಂದ್ಕೊಟ್ಟವ್ರು ನಾನು ಕಂಡುಕೊಂಡ ಹಾಗೆ ಜನಸಂಪರ್ಕ ವೇದಿಕೆ ಕಾಪು ಮತ್ತೆ ಕಳತ್ತೂರು ಹೌದು ಸಮಾಜ ಸೇವಿಕಾ ವೇದಿಕೆ ಕಳತ್ತೂರ್ದವ್ರು ಆ ಅಂತ ಅಂತೇಳಿ ಗೊತ್ತು ಹುಡುಗ ಮತ್ತೆ ದಿವಾಕರ್ ಶೆಟ್ಟಿ ಮತ್ತೆ ಐ ಸಿ ದಿವಾಕರ್ ರಾಜೇಶ್ ರಾಜೇಶ್ ರಾಘವೇಂದ್ರ ಭಟ್ ಹೌದು ಇವರು ತುಂಬಾ ಜನಕ್ಕೆ ಒಂದ್ ನನಗೆ ಗೊತ್ತಿದ್ದಾಗೆ ಸರ್ ಒಂದು ಮುನ್ನೂರು ನಾನೂರು ಜನಕ್ಕೆ ಬಡವರಿಗೆ ಹಕ್ಕಿ ವಿತರಣೆ ವಿವಿಧ ಸಹಾಯಗಳನ್ನು ಮಾಡಿದ್ದಾರೆ 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 ಒಳ್ಳೆ ಅವರ ಪ್ರೋತ್ಸಾಹ ಇದ್ರೆ ಸರ್ ಇಂತ ಇಂತ ಯುವಕರಿಗೆ ಆ ವಿವೇಕಾನಂದ ಹೇಳಿದ ಮಾತು ನನಗೆ ನೆನಪಾಗ್ತಾ ಉಂಟು ಇಂತ ನಾಲ್ಕು ಜನರು ಇದ್ರೆ ದೇಶ ಉದ್ಧಾರ ಆಗ್ತದೆ ಅಂತ ಹೇಳಿ ಹೌದು ಈಗ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ ಸಂಘಟನೆ ಮುಖಾಂತರ ಬಹಳಷ್ಟು ಸಮಯದಿಂದ ಆ ಸಹಕಾರ ಯಾವತ್ತು ಬೇಕು ಸರ್ ನಮಗೆ ಯಾವತ್ತು ಇದೆ ತುಂಬಾ ಖುಷಿ ಕೊಟ್ಟಿದೆ ಅವರ ಕೆಲಸ ನೋಡಿ ಹೌದು ನಾನು ಮೆಚ್ಚಿದ್ದೇನೆ ಆಗ್ಬಹುದು ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತಾರೆ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಿನೇಶ್ ಸರ್ ಸರಿ ನಮ್ಮ ಕಾರ್ಯಕ್ರಮ ಹಾಗಾಗಿ ಕರೋನಾ ಮೆಟ್ಟಿ ನಿಲ್ಬೇಕಾಗಿದ್ರೆ ನಾವು ಜಾತಿ ಧರ್ಮ ಎಲ್ಲವನ್ನು ಕೂಡ ಮೀರಿ ಇವತ್ತು ಈ ಸಂದರ್ಭದಲ್ಲಿ ಬಿಟ್ಟು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ರೀತಿಯ ಮನೋಭಾವದ ಮುಖಾಂತರ ಇವತ್ತು ಇದನ್ನ ಸಾಮೂಹಿಕವಾಗಿ ನಾವು ಎದುರಿಸುವಂಥ ಕೆಲಸ ಮಾಡಿದ್ರೆ ಮಾಡಿದರೆ ನೂರಕ್ಕೆ ನೂರು ಪಾಲು ಕೂಡ ಇದನ್ನು ನಾವು ಇವತ್ತು ಹತೋಟಿಗೆ ಯಶಸ್ವಿಯಾಗಿ ಹತೋಟಿಗೆ ತರುವಂಥ ಕೆಲಸ ಕಾರವನ್ನು ಆ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಜಾಗೃತರಾಗಿರೋಣ ನಾವು ಯಾರು ಇವತ್ತು ಈ ಇದಕ್ಕೆ ಯಾರು ಇದಕ್ಕೆ ಇವತ್ತು ಮೂರು ಜನ ಏನು ಗುರುತಿಸಿದ್ದಾರೆ ಅವರು ಯಾವುದೇ ರೀತಿಯ ಇದನ್ನು ಮನೋಭಾವವನ್ನು ಇಟ್ಕೊಳ್ಳದೆ ಅವರು ಮುಂದಕ್ಕೆ ಅವರ ಆರೋಗ್ಯ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ ನೂರಕ್ಕೆ ನೂರು ಪು ಕೂಡ ಆಗ್ತದೆ ಅದೇ ರೀತಿಯಲ್ಲಿ ಇನ್ನಷ್ಟು ಕ್ವಾರಂಟೈನ್ನಲ್ಲಿರುವಂಥವರು ಕೂಡ ಅಂಥವರ ಗುಣಮುಖವಾಗಲಿ ಗುಣಮುಖ ಆಗುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವರನ್ನು ಪ್ರತ್ಯೇಕ ಅನ್ನುವಂಥ ರೀತಿಯಲ್ಲಿ ನೋಡದೆ ಸರಿ ಅವರು ಸಮಾಜದಲ್ಲಿ ನಮ್ಮ ಅಣ್ಣ ತಮ್ಮಂದಿರು ಅನ್ನುವಂಥ ರೀತಿಯಲ್ಲಿ ಅಂಥ ಮನೋಭಾವದಿಂದ ಮುಂದೆ ಹೋಗುವಂಥ ಕೆಲಸ ಕಾರಣ ಮಾಡೋಣ ನಮ್ಮೆಲ್ಲರ ಒಗ್ಗಟ್ಟು ಈ ಒಂದು ರೋಗವನ್ನು ಎದುರಿಸುವಂಥ ರೀತಿಯಲ್ಲಿ ದೀಕ್ಷೆ ಆಗಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ನಮ್ಮ ಈ ಚಾನಲ್ನ ಇವತ್ತು ಡೈ ಜಿ ವರ್ಲ್ಡ್ನ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ತಮಗೆ ಶುಭ ಕೋರಿ ನನ್ನ ಮಾತು ಕೊಡಿ ಸರಿ ಆತ್ಮೀಯ ವೀಕ್ಷಕರೇ ಇದು ಡಿಬೆಟ್ ಅವರ್ ನಮ್ಮಲ್ಲಿ ವಿನಯ್ ಕುಮಾರ್ ಸೊರಕಿ ಅವರು ನಾನು ಎಷ್ಟು ಅವರಿಗೆ ಪ್ರಚೋದನೆ ಮಾಡಿದರೂ ಕೂಡ ಅಥವಾ ಇವತ್ತಿನ ಫೋನ್ ಬಂದಂಥ ಎಷ್ಟು ಮಂದಿ ಕಾಲರ್ಸ್ಗಳಿದ್ದರೆ ಅವರಿಗೆ ಪರೋಕ್ಷವಾಗಿ ಪ್ರಚೋದನೆ ಕೊಟ್ಟರು ಕೂಡ ಕಿಂಚಿತ್ತೂ ಕೂಡ ವಿರೋಧ ಪಕ್ಷಕ್ಕೆ ಆಗಲಿ ಅಥವಾ ಜಿಲ್ಲಾಡಳಿತರಿಗಾಗಲಿ ಅಥವಾ ಯಾರಿಗೂ ಕೂಡ ಇದು ರಾಜಕೀಯದ ಸಮಯ ಅಲ್ಲ ನಾವೆಲ್ಲರೂ ಕೂಡ ಮಾನವರಾಗಬೇಕು ಮಾನವರಾಗಿ ಪರಸ್ಪರ ಈ ಮಹಾಮಾರಿ ಕೊರೋನಾವನ್ನು ಹೋರಾಡಬೇಕು ಸಾಮಾಜಿಕ ಅಂತರವೇ ಇದಕ್ಕೆ ಮದ್ದಾಗಿದೆ ಹಾಗಾಗಿ ಪರಸ್ಪರ ಸಹಾಯ ಮಾಡೋದು ರಾಜಕೀಯ ಸ್ವಲ್ಪ ದೂರ ಇರಬಹುದು ಇರಬೇಕು ಅಂತೇಳಿ ಅವರು ಹೇಳಿದ್ದಾರೆ ಸರ್ ತಮಗೆ ಸ್ಟುಡಿಯೋ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ತಮಗೆ ಅಭಿನಂದನನ್ನು ಸಲ್ಲಿಸ್ತಾ ಧನ್ಯವಾದಗಳು ಆತ್ಮೀಯ ಕರೆ ಸಾಕಷ್ಟು ಮಂದಿ ನೀವು ಕರೆ ಮಾಡಿದ್ದೀರಿ ಇಂಥ ಫೋನಿನ ಕಾರ್ಯಕ್ರಮಗಳು ನಮ್ಮ ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ನಿರಂತರವಾಗಿ ಬರ್ತಾ ಇದೆ ಇವತ್ತು ಸಂಜೆ ಕೊಂಕಣಿಯಲ್ಲಿ ಕಾರ್ಯಕ್ರಮ ಬರ್ತಾ ಇದೆ ನಿಮ್ಮೊಂದಿಗೆ ನಾವು ಆಂಚ ತುಮಚೆ ಸಂಗತ ಅಂತ ಹೇಳಿ ವಲ್ಟರ್ ನಂದಳಿಕೆ ಮತ್ತು ಲೆಸ್ಲಿ ರೋಗೋ ಅವರ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ತುಮಿ ಇದೆ ಪೊಳೋವಿಯತ್ತು ಅನಿ ಕೋಣಾಕ ಕಶೆ ಕುಮೋ ಕರಿಯ ತುಮಳ್ಯಾಕು ತುಮಿ ಉಳೋದಿವಿಯತ್ತು ವಾ ಸಲ ತುಮಿ ಸಂಗೀತ್ ಇದು ಇವತ್ತಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ